शांति शांति ओम नमो ब्रह्मादि विभो ब्रह्म विद्या संप्रदाय कर्तृभ्यो विष्णो नमो महत्वो नमो गुरुभ्यः सर्वोपप्रवरहित प्रज्ञान घन प्रत्यगर्थो ब्रह्मैवाहमस्मि ब्रह्मैवाहमस्मि श्रुति स्मृति पुराणानां आरयं करुणारयं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतो वंदे भगवन्तो पुनः पुनः श्रीमच्छंकरभगवत्पूज्यवासद्गुरुभ्यो नमः वंदेतं सच्चिदानन्दं विद्वर्यं महामतिं वेदवेदान्तसारज्ञं स्म्यहं सदाहं संप्रदायज्ञं संयमीन्द्रं सदाशयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरु ವಿಜ್ಞಾನವಾದ ಖಂಡನೆ ಬುದ್ಧಿ ವಿಜ್ಞಾನವೇ ಇದೆಲ್ಲವೂ ಅಂತ ಹೇಳ್ತಾ ಇರುವಂತಹ ಬೌದ್ಧರಲ್ಲಿ ಒಂದು ಪಂಗಡ. ಅವರು ಯೋಗಾಚಾರ್ಯರು ಅಂತ ಅವರು ಹೆಸರವ್ರಿಗೆ ವಿಜ್ಞಾನವಾದಿಗಳು ಯೋಗಾಚಾರ್ಯ ಅಂತ ಅದನ್ನೇ ಯೋಗಾಚಾರ್ಯರು. ಕ್ಷಣಿಕ ವಿಜ್ಞಾನ ಅವರು ಮಾಧ್ಯಮಿಕರು ಶೂನ್ಯವಾದಿಗಳು ಸೌತ್ರಾಂತಿಕರು ವಿಜ್ಞಾನವಾದಿಗಳು ಕ್ಷಣಿಕ ವಿಜ್ಞಾನವಾದಿಗಳು ಯೋಗಾಚಾರ್ಯರು ವೈಭಾಷಿಕರು ಸೌತ್ರಾಂತಿಕರು ಯೋಗಾಚಾರ್ಯರು ಮಾಧ್ಯಮಿಕರು ಮಾಧ್ಯಮಿಕರು ಶೂನ್ಯವಾದಿಗಳಂತೆ. ಇವಾಗ ಹೇಳ್ತೇನೆ ಸ್ವಾಮಿ, ಹೊರಗಡೆ ಏನದೇ ಇಲ್ಲ, ಗಡಿಗೇನೂ ಇಲ್ಲ, ಯಾವೆಲ್ಲ ವಿಜ್ಞಾನವೇ ಈಗ ಹೇಳಿ. ನಾನು ನಾಸ್ತ್ಯೇವ ಬಾಹ್ಯೋರ್ಥೋ ಘಟಾದಿಹಿ ನಾನು ನಾಸ್ತ್ಯೇವ ಬಾಹ್ಯೋರ್ಥೋ ಘಟಾದಿಹಿ ಪ್ರದೀಪೋವ ವಿಜ್ಞಾನ ವ್ಯತಿರಿಕ್ತ ವಿಜ್ಞಾನ ವ್ಯತಿರಿಕ್ತ. ನೀ ಹೇಗೆ ಮನಸ್ಸಿಗಿಂತ ಬೇರೆ ಇಲ್ಲ ಅಂತೀರೋ, ಮನೋದೃಶ್ಯಮಿದಂ ದ್ವೈತಂ ಅಂತ ಹೇಳಿ ಸೂರ್ಯ ಚಂದ್ರ ಬೆಂಕಿ ಪಂಚಭೂತ ಎಲ್ಲ ಮನಸ್ಸೇ ಅಂತೀರೋ, ನಾನು ಹಾಗೆ ಸ್ವಾಮಿ ಎಲ್ಲವೂ ವಿಜ್ಞಾನವೇ. ದೀಪ ಅನ್ನೋದು ವಿಜ್ಞಾನವೇ, ಗಡಿಗೆಯನ್ನು ವಿಜ್ಞಾನವೇ, ಹೊರಗಿನ ಎಲ್ಲ ಚರಾಚರ ವಸ್ತುಗಳೆಲ್ಲ ವಿಜ್ಞಾನವೇ, ಬುದ್ಧಿ ವಿಜ್ಞಾನಕ್ಕಿಂತ ಬೇರೆಯಾಗಿ ಇದೇನೇನು ಇಲ್ಲ. ಇದು ಒಂದು ಹಂತ ಕರೆಕ್ಟೇ, ಇವ ತಪ್ಪು ಅನ್ನೋದಲ್ಲ. ಪರಮಸತ್ಯವಾಗದೇ ಹೋದ್ರು ಬುದ್ಧಿ ವಿಜ್ಞಾನ ಇದ್ದರೆ ತೋರೋದು, ಅದು ಅವ್ರು ನಿಯಮ ಮಾಡಿದಲ್ಲ. ಯಾವ್ದಿದ್ರೆ ತೋರುತ್ತೋ ಯಾವ್ದಿದ್ದೆ ತೋರೋದಿಲ್ವೋ ಅದೇ ಅದು ಅಂತ. ಮಣ್ಣಿದ್ದಾಗ ಗಡಿಗೆ ತೋರುತ್ತೆ, ಮಣ್ಣಿದ್ದೆ ಗಡಿಗೆ ತೋರಲ್ಲ ಅಂತ. ಅದರಿಂದ ಗಡಿಗೆ ಅಂದ್ರೆ ಮಣ್ಣೇ. ಚಿನ್ನ ಇದ್ದಾಗ ಆಭರಣ ತೋರುತ್ತೆ, ಚಿನ್ನ ಇದ್ದೇ ಇದ್ದಾಗ ಆಭರಣ ತೋರಲ್ಲ. ಅದನ್ನ ಆಭರಣ ಅನ್ನೋದು ಚಿನ್ನವೇ, ಆಭರಣದಲ್ಲ ಅನುಗತವಾಗಿರೋದು ಚಿನ್ನವೇ. ಹಾಗೆ ಬುದ್ಧಿ ವಿಜ್ಞಾನವನ್ನು ಯಾವುದನ್ನು ಡಿಸ್ಕರ್ಟ್ನೇ ಮಾಡೋಕ್ಕಾಗಲ್ಲ, ಎಲ್ಲವೂ ಬುದ್ಧಿ ವಿಜ್ಞಾನದ ಕೂಡ್ಕೊಂಡೇ ತೋರುತ್ತೆ. ಇನ್ನೊಂದು ಬುದ್ಧಿ ವಿಜ್ಞಾನವೇ ಬುದ್ಧಿ ವಿಜ್ಞಾನವನ್ನು ಅರಿತಾ ಇದೆ ಅಂತ. ಬುದ್ಧಿಯ ಪ್ರತ್ಯಯಗಳೇ ಎಲ್ಲ ಘಟಪಟಾದಿ ಪದಾರ್ಥಗಳು ಅಂತ. ಹಾಗಾಗಿ ದೀಪ ಅನ್ನೋದಾಗಲಿ ಗಡಿಗೆ ಅನ್ನೋದಾಗಲಿ ಯಾವ ಹೊರಗಿನ ವಸ್ತುವು ಬುದ್ಧಿ ವಿಜ್ಞಾನಕ್ಕಿಂತ ಬೇರೆ ಇಲ್ಲವೇ ಇಲ್ಲ ಅಂತ ನನ್ನ ಇದು ಸಿದ್ಧಾಂತ. ಇದಕ್ಕೆ ನೀವೇನಂತೀರಾ ಅಂತ. ಯಾಕಂದ್ರೆ ಯದ್ಧಿ ಯದ್ವ್ಯತಿರೇಕೇಣ ನೋಪಲಭ್ಯತೆ ಯದ್ಧಿ ಯದ್ವ್ಯತಿರೇಕೇಣ ನೋಪಲಭ್ಯತೆ ತತ್ ತಾವನ್ಮಾತ್ರಂ ವಸ್ತುದೃಷ್ಟಂ ತಾವನ್ಮಾತ್ರಂ ವಸ್ತುದೃಷ್ಟಂ. ಯಾವುದು ಯಾವುದಕ್ಕಿಂತ ಬೇರೆಯಾಗಿ ತೋರ್ ಬರೋದೇ ಇಲ್ವೋ ಅದು ಅದೇ ಅಂತ ಹೇಳ್ದಲ್ಲ. ಮಣ್ಣಿಗಿಂತ ಬೇರೆ ಗಡಿಗೆ ತೋರ್ ಬರದೇ ಇರೋದ್ರಿಂದ ಗಡಿಗೆ ಅನ್ನೋದು ಮಣ್ಣೇ. ಹಾಗೆ ವಿಜ್ಞಾನಕ್ಕಿಂತ ಬೇರೆಯಾಗಿ ಏನೂ ತೋರ್ ಬರುವುದಿಲ್ಲವಾದ್ರಿಂದ ಎಲ್ಲವೂ ವಿಜ್ಞಾನ ಮಾತ್ರವೇ, ವಿಜ್ಞಾನಕ್ಕಿಂತ ಬೇರೆ ಏನೇನು ಇಲ್ಲ. ನಾನು ವಿಜ್ಞಾನವನ್ನು ವಿಡ್ರಾ ಮಾಡಿ ಡಿಸ್ಕಟ್ ಮಾಡಿ ನಿಮ್ ಪದಾರ್ಥ ತೋರಿಸಿ ನೋಡೋಣ ತಾಕತ್ತಿದ್ರೆ ಏನ್ ಮಾಡುದಾಗಲ್ಲ. ಬುದ್ಧಿ ವಿಜ್ಞಾನವೇ ಹಸು ಎಮ್ಮೆ ಎತ್ತು ಕುದುರೆ ಎಲ್ಲಾ ಪ್ರಾಣಿಯಾಗಿ ಎಲ್ಲಾ ಮನುಷ್ಯನಾಗಿ ಎಲ್ಲಾ ಗಿಡ ಬುದ್ಧಿ ವಿಜ್ಞಾನವೇ ಹಾಗೆ ತೋರ್ಕೊಳ್ತಾ ಇರೋದೋ? ಬುದ್ಧಿ ವಿಜ್ಞಾನಕ್ಕೆ ಹೆಸರು ಬುದ್ಧಿಯಲ್ಲಿ ಹಾಗೆ ವಿಜ್ಞಾನ ಬ್ರಹ್ಮೇ ತಿಯೋ ಅಂದ್ರೆ ವಿಜ್ಞಾನ ಬ್ರಹ್ಮೇ ದಿವ್ಯಜಾನ ಅದಲ್ಲಿ ವಿಜ್ಞಾನ ಬ್ರಹ್ಮ ಚೇದ್ವೇದ ಅಂತ ಹೇಳಿ ಶ್ರುತಿಯು ನಮ್ ವಿಜ್ಞಾನವನ್ನೇ ಬ್ರಹ್ಮ ಅಂತ ಹೇಳ್ತಾ ಇದೆ. ಅದೇ ಎಲ್ಲವೂ ಹೇಳ್ತಾ ಇರೋದು, ಅದಕ್ಕಿಂತ ಬೇರೆ ಏನೇನು ಇಲ್ಲವೇ ಇಲ್ಲ. ದೃಷ್ಟಾಂತ, ಯಾವುದಕ್ಕಿಂತ ಬೇರೆಯಾಗಿ ಯಾವ್ದು ತೋರೋದಿಲ್ವೋ ಅದು ಅಷ್ಟೇ, ಅದಕ್ಕಿಂತ ಬೇರೆ ಅಲ್ಲ ಅನ್ನೋದು ದೃಷ್ಟಾಂತ. ಯಥಾ ಸ್ವಪ್ನ ವಿಜ್ಞಾನ ಗ್ರಾಹ್ಯಂ ಘಟಪಟಾದಿ ವಸ್ತು ಯಥಾ ಸ್ವಪ್ನ ವಿಜ್ಞಾನ ಗ್ರಾಹ್ಯಂ ಘಟಪಟಾದಿ ವಸ್ತು ಸ್ವಪ್ನ ವಿಜ್ಞಾನ ವ್ಯತಿರೇಕೇಣ ಅನುಪಲಂಭಾತ್ ಸ್ವಪ್ನ ವಿಜ್ಞಾನ ವ್ಯತಿರೇಕೇಣ ಅನುಪಲಂಭಾತ್ ಸ್ವಪ್ನ ಘಟ ಪ್ರತಿಪಾದೇ ಸ್ವಪ್ನ ಘಟ ಪ್ರತಿಪಾದೇ ಸ್ವಪ್ನ ವಿಜ್ಞಾನ ಮಾತ್ರತಾ ಅವಗಮ್ಯತೆ ಸ್ವಪ್ನ ವಿಜ್ಞಾನ ಮಾತ್ರತಾ ಅವಗಮ್ಯತೆ ಯಥಾ ಜಾಗರಿತೇಪಿ ಜಾಗರಿತೇಪಿ ಘಟ ಪ್ರದೀಪಾದೇ ಘಟಪ್ರದೀಪಾದೇ ಜಾಗೃದ್ವಿಜ್ಞಾನ ವ್ಯತಿರೇಕೇಣ ಅನುಪಲಂಭಾ ಜಾಗೃದ್ವಿಜ್ಞಾನ ವ್ಯತಿರೇಕೇಣ ಅನುಪಲಂಭಾ ಜಾಗೃದ್ವಿಜ್ಞಾನ ಮಾತ್ರತೈವ ಯುಕ್ತ ಭವಿತ್ವಂ ಜಾಗೃದ್ವಿಜ್ಞಾನ ಮಾತ್ರತೈವ ಯುಕ್ತ ಭವಿತ್ವಂ. ಬಹಳ ಒಳ್ಳೆ ವಾಕ್ಯ ಇದು. ಇದು ಒಂದು ಇದನ್ನು ತಪ್ಪನಕ್ಕಾಗಲ್ಲ ಒಂದು ಹಂತಕ್ಕೆ, ಇದಕ್ಕೆ ಮೇಲಿದೆ ಅನ್ನೋದಿರ್ಬಹುದು. ನಾವು ಈ ಹಂತಕ್ಕೆ ಬಂದ್ರೆ ಕರೆಕ್ಟ್ ಆಯ್ತು.
ಹೇಗೆ ಕನಸಿನಲ್ಲಿ ಕಾಣುವಂತಹ ಗಡಿಗೆ ಬಟ್ಟೆ ಮುಂತಾದ ವಸ್ತುಗಳು ಯಾವುದಿದೆ ಅದು ಸ್ವಪ್ನ ವಿಜ್ಞಾನಕ್ಕಿಂತ ಬೇರೆ ಅಲ್ಲ. ಸ್ವಪ್ನದ ಅರಿವೇ ಸ್ವಪ್ನದ ಗಡಿಗೆ, ಸ್ವಪ್ನದ ಬಟ್ಟೆ, ಸ್ವಪ್ನದ ಜನ, ಸ್ವಪ್ನದ ಗಿಡಮರ ಬಳ್ಳಿ, ಪಶುಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಸ್ವಪ್ನ ವಿಜ್ಞಾನವೇ. ಅದಕ್ಕೆ ಸ್ವಪ್ನ ವಿಜ್ಞಾನಕ್ಕಿಂತ ಬೇರೆ ತೋರೋದೇ ಇಲ್ಲ. ಸ್ವಪ್ನ ವಿಜ್ಞಾನ ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಕನಸೇ ಬಿದ್ದೋಯ್ತು. ಕನಸೆಂಬುದು ಸ್ವಪ್ನ, ಸ್ವಪ್ನವೆಂಬುದು ಒಂದು ವಿಜ್ಞಾನದ ಸ್ಪಂದನ, ವಿಜ್ಞಾನದ ಅಲುಗಾಟ, ವಿಜ್ಞಾನದ ಒಂದು ಗುಳ್ಳೆಗಳು ಎಲ್ಲವೂ ಬರೀ ವಿಜ್ಞಾನ ಬುದ್ಧಿ ವಿಜ್ಞಾನೇ ಮರವಾಕಾರ. ಯಾಕೆ ಹಾಕಿ ತೋರುತ್ತೆ ಅಂತ ತಪ್ಪಲಿಕ್ಕೆ ಹಾಕಿ ತೋರುತ್ತೆ ಬೇಕು ಏನೋ ನೋಡ್ಬೋದು. ತೋರುತ್ತೆ ಯಾಕೆ ಅನ್ನೋಕ್ಕೆ ನಮ್ಗೆ ಕಾರಣ ಕೊಡೋಕ್ಕಾಗದೆ ಹೋದ್ರೂ ವಿಜ್ಞಾನಕ್ಕಿಂತ ಬೇರೆಯಾಗಿ ಇಲ್ಲ ಅನ್ನೋ ಅನುಭವ ಅಂತೂ ಇದೆ. ಹಾಗೆ ಜಾಗೃತದಲ್ಲೂ ಕೂಡ ಗಡಿಗೆ, ದೀಪ ಮುಂತಾದ ಎಲ್ಲಾ ಪದಾರ್ಥವು ಎಚ್ಚರದ ವಿಜ್ಞಾನಕ್ಕಿಂತ ಬೇರೆಯಾಗಿ ತೋರು ಬರುವುದಿಲ್ಲವಾದ್ದರಿಂದ ಎಲ್ಲೋ ಜಾಗೃತ ವಿಜ್ಞಾನ ಮಾತ್ರವೇ. ಜಾಗೃತ ವಿಜ್ಞಾನದಲ್ಲಿ ಎಲ್ಲ ಅಡಕವಾಯಿತು. ಜಾಗೃತ ಒಂದು ವಿಜ್ಞಾನವೇ, ಅದರೊಳಗೆ ತೋರುವ ಪದಾರ್ಥಗಳು ವಿಜ್ಞಾನ ಮಾತ್ರವೇ. ವಿಜ್ಞಾನ ಅನ್ನೋದು ವಿಜ್ಞಾನವೇ, ಯಾವುದು ಬುದ್ಧಿ ಪ್ರತ್ಯಕ್ಕಿಂತ ಏನು ಬೇರೆ ಇಲ್ಲ. ಅದೇ ಫೈನಲ್ಲು, ಅಲ್ಲಿ ಎಲ್ಲ ಮುಕ್ತವಾದ ಅಷ್ಟೇ ಎಲ್ಲದ ಸ್ವರೂಪವು ಅಂತ, ಯಾವುದು ಬೇರೆಯಾಗಿಲ್ಲ. ತಸ್ಮಾನ್ ನಾಸ್ತಿ ಬಾಹ್ಯೋರ್ಥೋ ಘಟ ಪ್ರದೀಪಾದಿ. ತಸ್ಮಾನ್ ನಾಸ್ತಿ ಬಾಹ್ಯೋರ್ಥೋ ಘಟ ಪ್ರದೀಪಾದಿ. ಅಲ್ಲ ಘಟ, ದೀಪ, ಕಂಬ, ಜನ, ಪ್ರಾಣಿ ಯಾವುದು ಬುದ್ಧಿ ವಿಜ್ಞಾನಕ್ಕಿಂತ ಬೇರೆಯಾಗಿಲ್ಲ. ಎಲ್ಲ ಬುದ್ಧಿ ವಿಜ್ಞಾನವೇ ಈ ರೀತಿಯಾಗಿ ತೋರ್ತಾ ಇರೋದು. ಅದಕ್ಕೆ ಹೆಸರು ಬುದ್ಧಿ ವಿಜ್ಞಾನಕ್ಕಿಂತ ಬೇರೆಯಾಗಿದೆ. ಇದನ್ನ ನೀವು ಮನೋದೃಶ್ಯ ಹಾಗೆ ಹೇಳ್ತೀರಾ, ಎಲ್ಲ ಮನಸ್ಸೇನುವಾಗ ನೀವು ನೀ ಹೇಳುವಾಗ ಯಾರು ಆಕ್ಷೇಪಣೆ ಮಾಡೋ ಹಾಗಿಲ್ಲ. ನಾನು ಹೇಳ್ಕೊಳ್ಳಿ ನೀವು ಗುರ್ರ ಅಂದ್ಬಿಡ್ತೀರ, ಅಯ್ ಚಪ್ಪು ಅಂತ ಅಂದ್ಬಿಡ್ತೀರ. ಬಟ್ ಏನಪ್ಪ ಅಂದ್ರೆ ಶಿಶು ನಿಗ್ಗಚ್ಚಿ ಹೋಗ್ತೀವದ್ರು ಅಂತ. ಸೊಸೆಗೆ ಭಿಕ್ಷಕನ ಓಡಿಸೋ ಅಧಿಕಾರ ಇಲ್ಲ. ಅದ ಮನೆ ಯಜಮಾನ್ತಿ ಅತ್ತೆ ಅದನ್ನೇ ಬಾರಯ್ಯ ಏನು ಹೌದು ಏನಪ್ಪ ಕೊಡ್ತಾರೆ ಅಂದ್ಕೊಂಡು ಬಂದ್ರೆ ಈಗ ಹೋಗು, ನಾನು ಯಜಮಾನ್ತಿ ಏನು ಇಲ್ಲ ಅಂತ. ಈಗ ಮಹಾರಾಯ್ತಿ ನಿಮ್ಗೆ ಸೊಸೆನು ಅದನ್ನೇ ಹೇಳಿದಲ್ಲಮ್ಮ ಅಂದ್ರೆ ಅವ್ರಿಗೆ ಹೋಗು ಅಂತ ಹೇಳಕ್ಕೆ ಅಧಿಕಾರ ಇಲ್ಲ ಅಂತ. ಹಂಗೆ ನಾವ್ ಹೇಳಿದ ಒಪ್ಪಲ್ಲ, ನೀವು ಅದನ್ನೇ ಹೇಳ್ತೀರಾ ಅಂತ ಬೌದ್ಧ. ವಿಜ್ಞಾನ ಮಾತ್ರಮೇ ಮತ್ತು ಸರ್ವ ವಿಜ್ಞಾನ ಮಾತ್ರಮೇ ಮತ್ತು ಸರ್ವ. ಈ ಒಂದು ಪ್ಯಾರ ಓದಿದ್ರೆ ಎಲ್ಲ ಯಾರಾದ್ರೂ ಹೂ ಅಂತ ಹೇಳ್ಬೇಕು, ಅಲ್ಲಿ ಅಲ್ಗಳಿಕೆ ಆಗಲ್ಲ. ಎಲ್ಲವೂ ವಿಜ್ಞಾನ ಮಾತ್ರವೇ, ಎಲ್ಲವೂ ಬುದ್ಧಿಯ ಸ್ಪಂದನವೇ, ಅಲುಗಾಟವೇ, ವೈಬ್ರೇಷನ್, ಮನಸ್ಸಿನ ಅಲುಗಾಟ, ಮನಸ್ಸಿನ ಮನಸ್ಸು, ವಿಜ್ಞಾನ, ಬುದ್ಧಿ ಅಂದೇನು ಬೇರೆ ಮಾಡ್ಕೊಂಡಿಲ್ಲ ಅವನು, ಎಲ್ಲ ಒಂದೇ ಮಾಡ್ಕೊಂಡ್ಬಿಟ್ಟು ಅದಷ್ಟು ಮನಸ್ಸಿನ ಗುಳ್ಳೆಗಳು, ತರಂಗಗಳು, ಅಲುಗಾಟಗಳು, ಅದರ ವೈಬ್ರೇಷನ್ ವಿಶೇಷಗಳು ಅಷ್ಟೇ ಪ್ರಪಂಚ ಅಂದ್ರೆ. ಯಾಕಂದ್ರೆ ಬುದ್ಧಿಯನ್ನ ಅಡಗಿಸಿಬಿಟ್ರೆ ಪ್ರಪಂಚವೇ ತೋರಲ್ಲ. ನೀ ಹೇಳ ನಿಯತೆ ಮನಸ್ಸಿ ಸ್ಪಂದಿತವಾಗಿದ ಶಕ್ಯತೆ ಅಂದ್ರಲ್ಲ, ಅದೇ ರೀತಿ ವಿಜ್ಞಾನೇ ಅಲ್ಲಿ ಪ್ರಲೀನೆ ಸತಿ ನೈವ ದೃಶ್ಯತೆ ಪದಾರ್ಥ, ನೈವ ದೃಶ್ಯತೆ ಪದಾರ್ಥ ಕಾಣೋದೇ ಇಲ್ಲ. ಎಲ್ಲ ವಿಜ್ಞಾನವೇ, ಹಳೆಯ ವಿಜ್ಞಾನ ಭಾಷೆಯಿಂದ ಹೊಸ ವಿಜ್ಞಾನ ಇದು. ಹಳೆ ಈ ವಿಜ್ಞಾನ ಅನ್ನೋದು ಎಲ್ಲವೂ ವಿಜ್ಞಾನದಲ್ಲೇ ಎದ್ಕೊಂಡಂತ ತರಂಗಳೇ. ನೀವು ಎನ್ಬೋದು ಗಡಿಗೆ, ಬಟ್ಟೆ, ಹೊಳೆ, ಬೆಟ್ಟ ನಿಹಿ ಯಾಕೆ ತೋರುತ್ತೆ ವಿಜ್ಞಾನ ಅಂದ್ರೆ, ಆದ್ರೆ ವಿಜ್ಞಾನ ತಪ್ಪಿಕೊಂಡಿದೆ ಅದು ತೋರುತ್ತೆ ಅಷ್ಟೇ. ಹೇಗೆ ಚೈತನ್ಯ ಒಂದೇ ಎಲ್ಲವಾಗಿ ತೋರುತ್ತೆ ನೀವು ಅಂತೀರೋ, ನಾವು ಎಲ್ಲವೂ ವಿಜ್ಞಾನ ಹೇಗೆ ತೋರುತ್ತೆ ಅಂತೀನಿ. ನಿಮ್ಗೆ ಹೇಳಕ್ ಅಧಿಕಾರ ಅಂತ ನಂಗೆ ಹೇಳಕ್ ಅಧಿಕಾರ ಇಲ್ವಾ? ನೀವೆಲ್ಲವೂ ಚೈತನ್ಯ ಅನ್ನೋ ಏನ್ ಹೇಳ್ತೀರಾ? ಹೇಗೆ ಬೆಟ್ಟ ಚೈತನ್ಯ ನಿರವಯವ, ಚೈತನ್ಯ ಚೇತನ, ಚೈತನ್ಯ ಅವಿಕ್ರಿಯ, ಚೈತನ್ಯ ಒಳಗಿರೋದು, ಹೊರಗಿರುವ ಅಚೇತನವಾದ ವಿಕ್ರಿಯಾರೂಪವಾದ ಬೆಟ್ಟ, ಗುಡ್ಡ, ಗಿಡ, ಮರ, ಬಳ್ಳಿ, ಪಶು, ಪಕ್ಷಿ, ಪ್ರಾಣಿ ಹೇಗಾಯ್ತು ಚೈತನ್ಯ ಅಂದ್ರೆ ನೀವೇಂದ್ರೆ ಅವಿದ್ಯೆ ಅಂತೀರ. ಹಾಗೆ ವಿಜ್ಞಾನದ ಅವಿದ್ಯೆಯಿಂದ ವಿಜ್ಞಾನ ಈಗೆಲ್ಲ ತೋರ್ತಾ ಇದೆ. ಯಾಕಾಗ್ಬಾರ್ದು? ಎಲ್ಲವೂ ವಿಜ್ಞಾನ ಮಾತ್ರ. ನೀವು ಇದು ಶ್ರುತಿಯಲ್ಲಿ ವಿಜ್ಞಾನದ ಬಗ್ಗೆ ಹೇಳಿದೆ ಅಂದ್ರಲ್ಲ, ಅಲ್ಲಿ ಹೇಳಿರೋ ವಿಜ್ಞಾನ ಜೀವ ಅಲ್ವಾ, ಈ ಬುದ್ಧಿ ಅಲ್ಲ ಅಲ್ವಾ? ಅಚ್ಚರೇ, ಶಬ್ದಕ್ಕರ್ಥ ಬೇರೆ ಇರಬಹುದು, ಒಟ್ಟು ಮೇಲೆ ಬುದ್ಧಿ ವಿಜ್ಞಾನ ಬಿಟ್ಟು ಬೇರೆ ಇಲ್ವಲ್ಲ ಯಾವ ಪದಾರ್ಥವು. ಆ ಶ್ರುತಿಗೆ ವಿಜ್ಞಾನ ನಮ್ ಬುದ್ಧಿನೇ ಇಟ್ಕೋಬಹುದು ಅಂತ ಒಂದು. ನೀವು ಜೀವ ಯಾಕೆ ಇಟ್ಕೊಳ್ತೀರ? ನಮ್ ಬುದ್ಧಿನೇ ಇಟ್ಕೊಂಡ್ಬಿಡಿ. ನೀವು ವಿಜ್ಞಾನ ಜೀವ ಅಂತ ಇಟ್ಕೊಂಡು ವಿಜ್ಞಾನಮಯ ಅಂತ ಆಗರ್ಸ ಮಾಡ್ತೀರ. ಈ ಜೀವ ವಿಜ್ಞಾನ ಬುದ್ಧಿ ಅಂತ ಇಟ್ಕೊಂಡ್ಬಿಡಿ, ಏನ್ ತಪ್ಪಾಗತ್ತೆ? ಒಂದತ್ತಲ್ಲ ಹೀಗೆ ಅರ್ಥ ಮಾಡ್ಬಿಡಿ ಅಂತ ಅವನು. ವಿಜ್ಞಾನಮಯ ಅಂದ್ರೆ ಜೀವ ಅಂತೀರ, ವಿಜ್ಞಾನ ವಿಜ್ಞಾನಮಯ, ಬುದ್ಧಿಯನ್ನೇ ವಿಜ್ಞಾನಮಯ ಅಂತ ಹೇಳ್ತಾ ಇದೆ.
ಎಲ್ಲ ವಿಜ್ಞಾನದ ವಿಕಾರವೇ ಜಗತ್ತೆಲ್ಲ ವಿಕಾರ ಬುದ್ಧಿ ವಿಜ್ಞಾನವೇ ಅನಿಸೋತಾ ಇದೆ. ಯಾವುದು ವಿಜ್ಞಾನಕ್ಕಿಂತ ಬೇರೆಯಾಗಿಲ್ಲ. ಆದ್ದರಿಂದ ವಿಜ್ಞಾನ ಮಾತ್ರಮೇವ ಸರ್ವಂ. ಇದನ್ನು ಉಪಾಸನೆಗೂ ಹೇಳಿದೆ ಶ್ರುತಿಯಲ್ಲೇ. ವಿಜ್ಞಾನಂ ಬ್ರಹ್ಮಚೇದ್ವೇದ ಅಂಥೇಳಿ ಇದೆಲ್ಲವೂ ವಿಜ್ಞಾನವೇ, ಇದೆಲ್ಲವೂ ಬುದ್ಧಿಪತ್ತಿವೇ, ಇದೆಲ್ಲವೂ ವಿಜ್ಞಾನವೇನೇ ತಿಳ್ಕೊಂಡ್ರೆ ಅವನು ಹಿರಣ್ಯಗರ್ಭಜನ್ಮ ಪ್ರಾಪ್ತಿ ಪಡ್ಕೊಳ್ತಾನೆ ಅಂತ. ಇವರಿಗೂ ಅದೇ ಆಗುತ್ತೆ. ಬೌದ್ಧರು ಎಲ್ಲರೂ ವಿಜ್ಞಾನವೇ ಅಂತ ಸರ್ವದಾ ಭಾವನೆ ಮಾಡ್ತಿದ್ರೆ ಎಲ್ಲವೂ ವಿಜ್ಞಾನ ಅಂದ್ರೆ ಬ್ರಹ್ಮವೇ ಆಯ್ತಲ್ಲ. ಬ್ರಹ್ಮನ ಶಬ್ದ ಹೇಳಿದ್ರೆ ಇನ್ನೇನಾಯ್ತು? ಎಲ್ಲವೂ ವಿಜ್ಞಾನವೇ ಅಂದ್ರೆ ಎಲ್ಲ ಅನ್ನೋದು ಬ್ರಹ್ಮ ಶಬ್ದಕ್ಕೆ ಅರ್ಸೋದು ಸರ್ವ ಅಂತ. ತತ್ ಯದುಕ್ತಂ ಹೀಗಿರುವಾಗ ನೀವೊಂದನ್ಬಿಟ್ರಿ ಶಂಕರಾಚಾರ್ಯ ಏನಂದ್ರಿ ನೀವು, ವಿಜ್ಞಾನವು ಕೂಡ ತನಗಿಂತ ಬೇರೆಯಾಗಿರುವ ಚೈತನ್ಯದಿಂದ ಬೆಳಗಿಸಿಕೊಳ್ತಾ ಇದೆ, ಬುದ್ಧಿಯು ಕೂಡ ಅರಿವಿನಿಂದ ಅರಿವಿಗೆ ವಿಷಯವಾಗಿದೆ ಅಂತ ಇದ್ದೀರ ನೀವು. ನನ್ನ ಬುದ್ಧಿಯಲ್ಲಿ ಇಂತಿಂಥ ಯೋಚನೆ ಬರ್ತಾ ಇದೆ, ಇಂತಿಂಥ ಆಕಾರ ಬರ್ತಾ ಇದೆ ಅನ್ನೋದು ಬುದ್ಧಿಯೇ ಅರಿತಾ ಇಲ್ಲ. ಬುದ್ಧಿ ವ್ಯತಿರಿಕ್ತವಾದ ಚೈತನ್ಯದಿಂದ ಬುದ್ಧಿಯ ಪ್ರತ್ಯಗಳನ್ನೆಲ್ಲ ಅರಿತಾ ಇರೋದ್ರಿಂದ ವಿಜ್ಞಾನಕ್ಕಿದ್ದಾನೆ ಬುದ್ಧಿಗಿಂತ ಬೇರೆಯಾಗಿ ಒಂದು ಚೈತನ್ಯವಿದೆ, ನನ್ನ ಜ್ಯೋತಿಸ್ಸಿದೆ. ಹೇಗೆ ಗಡಿಗೆಯನ್ನು ಬೆಳಗುವಂತಹ ಕಣ್ಣು ಗಡಿಗೆಗಿಂತ ಬೇರೆಯಾಗಿದೆಯೋ, ಬುದ್ಧಿ ವಿಜ್ಞಾನವನ್ನು ಬೆಳಗುವಂತಹ ಚೈತನ್ಯ ಜ್ಯೋತಿಸ್ಸು ಬುದ್ಧಿ ವಿಜ್ಞಾನಕ್ಕಿಂತ ಬೇರೆಯಾಗಿದೆ. ನೀವೇನು ಕಥೆ ಹೇಳಿದ್ರಲ್ಲ ಸುಮ್ಮನೆ, ಅದು ಕಥೆ, ಅದು ಮಿಥ್ಯ, ಅದು ಸುಳ್ಳು, ಅದಿಲ್ಲ, ಅದನ್ನು ಮಿಥ್ಯ ಅಂದ್ಬಿಟ್ಟ ಬೌದ್ಧ. ಯಾಕೆ ಅಂದ್ರೆ ಈ ಸರ್ವಸ್ಯ ವಿಜ್ಞಾನ ಮಾತ್ರ, ಎಲ್ಲವೂ ವಿಜ್ಞಾನ ಮಾತ್ರವೇ ನಾನು ಪ್ರತಿಜ್ಞೆ ಮಾಡಿದ ಮೇಲೆ ನಿಮ್ಗೆ ದೃಷ್ಟಾಂತ ಕೊಡಕಲ್ಲ. ಯಾಕೆ ಸರ್ವಶಬ್ದಕ್ಕೆ ಸಂಕೋಚ ಮಾಡಿದೆ, ಎಲ್ಲವೂ ವಿಜ್ಞಾನವೇ. ಈಗ ಬಾ, ಈ ಜ್ಯೋತಿರಂತರ ಕಲ್ಪನೆ ಮಾಡಿದ್ರು ವಿಜ್ಞಾನವೇ ಅದು. ವಿಜ್ಞಾನವು ಬೆಳಗಿಸಿಕೊಳ್ಳುತ್ತೆ, ವಿಜ್ಞಾನವನ್ನು ಇನ್ನೊಂದು ಬೆಳಗುವಂತಹ ಒಂದು ಜ್ಯೋತಿಷಿದೆ ಅನ್ನೋದು ವಿಜ್ಞಾನವೇ ಅದು. ನನ್ನ ಪ್ರಕಾರ ನಾನು ಅದು ವಿಜ್ಞಾನಕ್ಕೆ ಬೇರೆ ಒಪ್ಕೊಂಡಿಲ್ಲ. ನೀವೇನೋ ಅಂತಿದ್ಯಾ ಬೇರೆ ಬೇರೆ ಅಂತ, ನಾನು ಒಪ್ಕೊಳ್ಳಲ್ಲ. ಸರ್ವಸ್ಯ ವಿಜ್ಞಾನ ಮಾತ್ರತ್ವ ಅದನ್ನು ಪ್ರತಿಜ್ಞೆ ಮಾಡುವುದರಿಂದ ಬುದ್ಧಿಯನ್ನು ಬೆಳಗುವ ಮತ್ತೊಂದು ಜ್ಯೋತಿಷು ಮೋಹನ್ ಹೇಳಿ. ಹೀಗೆ ಸರ್ವಸ್ಯ ವಿಜ್ಞಾನ ಮಾತ್ರತ್ವ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ಆ ಸರ್ವಶಬ್ದ ಸಂಕೋಚ ಮಾಡಿದ್ರೆ ಅರ್ಥ ಮಾಡ್ಕೊಂಬಿಡಿ. ಎಲ್ಲವೂ ವಿಜ್ಞಾನ ಮಾತ್ರವೇ ಅಂತಂದಾಗ ಇನ್ನು ವಿಜ್ಞಾನವನ್ನು ಬೆಳಗುವ ಮತ್ತೊಂದು ಜ್ಯೋತಿಸಿದೆ. ಅದರಿಂದ ವಿಜ್ಞಾನ ಔಭಾಷ್ಯವಾಗಿದೆ, ವಿಜ್ಞಾನ ಔಭಾಸಕವಾಗಿದೆ ಅನ್ನೋದು ವಿಜ್ಞಾನವೇ. ವಿಜ್ಞಾನಕ್ಕೆ ಬೇರೆ ಇಲ್ಲ, ಅದು ಬರೀ ನಿಮ್ಮ ಕಲ್ಪನೆ, ಅದು ಅದೆಂಥದ್ದು ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಪ್ರಶ್ನೆ. ಇದು ಸರಿಯಲ್ಲ, ಇದು ಅನುಭವದ ಅಪಲಾಪ ಆಯಿತು. ವಿಜ್ಞಾನ ಬೆಳಗಿಸಿಕೊಳ್ತಾ ಇರೋದು ಅನುಭವದಲ್ಲಿರುವಾಗ ಅದು ವಿಜ್ಞಾನವೇ, ವಿಜ್ಞಾನ ಬೆಳಗ್ತಾ ಇದೆ, ವಿಜ್ಞಾನ ಒಂದು ಕಡೆ ಬೆಳಗಿಸ್ಕೊಳತ್ತೆ ಒಂದು ಕಡೆ ಬೆಳಗತ್ತೆ ಅನ್ನೋದು ದೃಷ್ಟಾಂತವಿಲ್ಲ, ಯುಕ್ತಿ ಇಲ್ಲ, ಅನುಭವ ಇಲ್ಲ. ನೀನು ಸುಮ್ಮನೆ ಹೇಳ್ತಿದ್ಯಾ ವಿಜ್ಞಾನವೇ ವಿಜ್ಞಾನವನ್ನ ಬೆಳಗತ್ತೆ ಅಂತ. ದೀಪ ತನ್ನನ್ನೇ ಬೆಳಗತ್ತೆ, ಇನ್ನೊಂದನ್ನು ಬೆಳಗತ್ತೆ ಅಂತಂದ. ಅದಕ್ಕೆ ಉತ್ತರ ಕೊಟ್ರು, ದೀಪ ಚಂದ್ರನ್ ಬೆಳಗತ್ತೆ ಅಂದ್ರೆ ಬೆಳಗದೇ ಇದ್ದಾಗ ಹೇಗಿರುತ್ತೆ ಅಂತ ಹೇಳೋ. ಆಮೇಲೆ ದೀಪ ಚಂದ್ರನ್ ಬೆಳಗತ್ತೆ ಶಬ್ದಕ್ಕೆ ನಾನು ಅರ್ಥ ಹೇಳ್ತೀನಿ ಅಂದ್ಬಿಟ್ರು. ಅದು ಸ್ವರೂಪವನ್ನೇ ಬೆಳಗತ್ತೆ ಆರೋಪ ಮಾಡ್ತಾ ಇದೆಯಾ ಹೊರತು ಅದು ಬೆಳಗೋದು ವಿಶೇಷ ಇಲ್ಲ ಅಂತ ನಾವು ಉತ್ತರ ಕೊಡೋದ್ರ ಮೂಲಕ ನೀವು ಪ್ರತಿಪದಷ್ಟ ಅಂತ ಕೊಡೋ ಹಾಗಿಲ್ಲ. ಇನ್ನು ಬುದ್ಧಿ ಬೆಳಗಿಸ್ಕೊಳ್ತಾ ಇದೆ ಅನ್ನೋದು ಅನುಭವದಲ್ಲಿದೆ. ನನ್ನ ಬುದ್ಧಿಯಲ್ಲಿ ಇಂತಿಂಥ ಯೋಚನೆ ಇದೆ ಅನ್ನೋದು ಚೈತನ್ಯ ವೆರಿಫೈ ಮಾಡ್ತಾ ಇದೆ. ಈ ರೀತಿ ಇರುವಾಗ ಅದನ್ನು ಇಲ್ಲ ಅಂತ ಅಂತೀರಿ, ಇನ್ನೇ ಅನುಭವನೇ ಅಪಲಾಪ ಮಾಡ್ದಂಗಾಗತ್ತೆ ಅಂತ. ಈಗ ಭಾಷಿಕಾ ಶುರು ಮಾಡ್ತಾರೆ. ಯಾವತ್ತಾವದ ಅಭ್ಯುಪಗಮಾ, ನೋಡಿ ಏನ್ ಹೇಳ್ತಿದ್ರೆ, ಆತ್ಮ ಚೈತನ್ಯ ಜ್ಯೋತಿಸಿದೆ ಅಂತ ಒಪ್ಕೊಳ್ತಾ ಒಪ್ಕೊಂಡಿರೋದನ್ನ ಹೇಳ್ತಾ ಇಲ್ಲ. ಯಾವತ್ತು ಅಂದ್ರೆ ಅಷ್ಟರ ಮಟ್ಟಿಗೆ, ತಾವತ್ತು ಎಲ್ಲಿವರೆಗೆ ಬಾಹ್ಯಾರ್ಥವಿದೆಯೋ ಅಲ್ಲಿವರೆಗೆ ಅದು ಇದ್ದೇ ಇದೆ ನಾವು ಒಪ್ಕೊಂಡಿದೀವಿ ಅಂತ ಅದು ಬಾಹ್ಯಕರ್ಥ. ಬಾಹ್ಯಾರ್ಥವನ್ನ ವಿಜ್ಞಾನವಾದಿಗೆ ಅಲ್ಲಗಳೆಯಕ್ಕಾಗಲ್ಲ ಅಂತ ಇದ್ದಾರೆ. ಅದೇ ಗಡಿಗೆ ಬಟ್ಟೆ ಕುರ್ಚಿ ಇದೆ ಅನ್ನೋದನ್ನ ಬುದ್ಧಿಗಿಂತ ಬೇರೆಯಾಗಿ ಇಲ್ಲ ಅಂತಿದೆಯಲ್ಲ, ಹಾಗನ್ನೋಕ್ ಆಗೋಲ್ಲ.
ಯಾಕೆಂದ್ರೆ ಅವ್ರು ಹೇಳ್ತಾರೆ, ಮುಂದೆ ಹೇಳ್ತಾರೆ ಸಂಗ್ರಹ ವಾಕ್ಯ ಯಾವ ಎಷ್ಟರ ಮಟ್ಟಿಗೆ ನೀವು ಬುದ್ಧಿಯಾದಿಗಳು ಇದೆ ಅಂತೀಯೋ ಅಷ್ಟರ ಮಟ್ಟಿಗೆ ಘಟಾದಿಗಳು ಇದ್ದೇ ಇದೆ ಅಂತ. ಪರಮಾರ್ಥ ತತ್ವವನ್ನು ತೋರಿಸ್ಕೊಡುವವರೆಗೂ ಬುದ್ಧಿಯನ್ನು ಪದಾರ್ಥವನ್ನು ಅಲಗಳಕ್ಕಾಗಲ್ಲ. ಬರೀ ಬುದ್ಧಿಗೆ ಲಾಕ್ ಮಾಡಿಬಿಟ್ಟು ಎಲ್ಲವೂ ಬುದ್ಧಿಯೇ, ಬುದ್ಧಿಗಿಂತ ಬೇರೆಯಾಗಿಲ್ಲ ಅಂತಂತಂದ್ರೆ ವ್ಯವಹಾರವೇ ಹೊಂದಲ್ಲ. ಅವನು ವ್ಯವಹಾರ ಹೊಂದಬೇಕು ಅಂದ್ಕೊಂಡೇ ಇಲ್ಲ ಅವನು. ಇವರು ವ್ಯವಹಾರ ಹೊಂದಲ್ಲ, ಲೋಕದಲ್ಲಿ ಯುಕ್ತಿ ಇಲ್ಲ. ಬುದ್ಧಿಯು ಗ್ರಾಹಕ, ಘಟ ಗ್ರಾಹ್ಯ, ಎರಡು ಬೇರೆ ಇದ್ದೇ ಇದೆ. ಆದ್ದರಿಂದ ಬುದ್ಧಿಗಿಂತ ಗಡಿಗೆ ಬೇರೆ ಇಲ್ಲ ಅನ್ನೋ ಹಾಗಿಲ್ಲ ಅಂತಾರೆ. ಸರ್, ನೀವು ಮನಸ್ಸಿಗಿಂತ ಬೇರೆಯಾಗಿ ಯಾವುದು ಇಲ್ಲ ಅಂತೀರಾ? ನಾವನ್ನೋದು ಮನಸ್ಸಾಗಿ ಆತ್ಮನೇ ತೋರ್ಕೊಳ್ತಾರೋ ಇಲ್ಲ ಅಂತ ಇದೆಯ ಹೊರತು ಬರೀ ಮನಸ್ಸಿಗೆ ನೆನೆಸ್ಕೊಂಡಿಲ್ಲ ಇಲ್ಲ ಇಲ್ಲ ಅಂತಿಲ್ಲ. ನಾವು ಆತ್ಮನೂ ಸೇರಿಸ್ಕೊಂಡು ಹೇಳ್ತಾ ಇರೋದು. ಬರೀ ಬುದ್ಧಿ ವಿಜ್ಞಾನ ಇಟ್ಕೊಟ್ರೆ ಗಡಿಗೆ ಹೇಗೆ ಒಂದು ಪದಾರ್ಥವೋ ಬುದ್ಧಿ ವಿಜ್ಞಾನ ಒಂದು ಪದಾರ್ಥ, ಎರಡು ಸ್ವತಂತ್ರವಾದದ್ದಾದ ಚೈತನ್ಯಕ್ಕೆ ವಿಷಯವಾಗಿರೋದು ಎರಡು ಸಮಾನ. ಆದ್ದರಿಂದ ನೀನು ಬುದ್ಧಿಗೆ ಲಾಕ್ ಮಾಡಿ ಬುದ್ಧಿಯೇ ಅಲ್ಟಿಮೇಟ್ ಮಾಡಿದ್ರೆ ಅದು ಸರಿ ಆಗಲ್ಲ. ಯಾಕಂದ್ರೆ ಘಟಪಟಾದಿ ಪದಾರ್ಥಗಳು ಬುದ್ಧಿಗಿಂತ ಬೇರೆಯಾಗಿದೆ, ಲೋಕದಲ್ಲಿ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಸಂಗ್ರಹ ವಾಕ್ಯ ಅಂದ್ರೇನು? ಸಂಗ್ರಹ ವಾಕ್ಯ ಅಂದ್ರೇನು? ಸಂಗ್ರಹ ವಾಕ್ಯ ಅಂದ್ರೆ ಬ್ರಿಡ್ಜ್ ವಾಕ್ಯ, ಒಂದು ಮುಂದೆ ಮುಂದೆ ವಿವರಣೆ ಮಾಡ್ತಾರೆ. ಈ ಒಂದು ಮುಂದೆ ಹೇಳಬೇಕಾದ ವಿಷಯವನ್ನೆಲ್ಲ ಒಟ್ಟು ಕುರಡೀಕರಿಸಿ ಸಣ್ಣ ವಾಕ್ಯದಲ್ಲಿ ಹೇಳಿದ್ರೆ ಆ ಸಂಗ್ರಹ ವಾಕ್ಯ. ಸೂತ್ರದ ಉಪಾಧಿಯಲ್ಲಿ ಸಮಾಸ ವ್ಯಾಸ ಪದ್ಧತಿ ಅಂತ ಅದನ್ನೇ ಸೂತ್ರ ಹೇಳಿದ್ರೆ ಅಲ್ವಾ? ಸೂತ್ರ ಸೂತ್ರ ತರ ಹೇಳಿದ್ರೆ ಸಂಗ್ರಹ ವಾಕ್ಯ ಹೇಳಿದ್ರೆ ಸಂಗ್ರಹ ವಾಕ್ಯ ಅಂತಾರೆ. ಗುರುಗಳೇ ಸಮಾಸ ವ್ಯಾಸ ಪದ್ಧತಿ ಅಂದ್ರೆ ಏನ್ ಗುರುಗಳೇ? ಕಾನ್ಸಂಟ್ರೇಟಿಂಗ್ ಮೆಥಡ್ ಅಂತ ಸ್ವಾಮಿ ಹೇಳಿದ್ದಾರೆ. ಅಂದ್ರೆ ಒಂದು ವಿಷಯವನ್ನ ಸಮಾಸ ಅಂದ್ರೆ ಸಂಗ್ರಹ, ಸಂಗ್ರಹವಾಗಿಬಿಟ್ಟು ಅದನ್ನೇ ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ವ್ಯಾಸ. ಸಮಾಸ ವ್ಯಾಸ, ಒಂದು ವಿಷಯವನ್ನು ಅಬ್ರಿಡ್ಜ್ ಮಾಡಿ ಸಂಗ್ರಹವಾಗಿ ಪ್ರತಿಜ್ಞಾರೂಪ ಹೇಳೋದು, ಸ್ಟೇಟ್ಮೆಂಟ್ ತರ ಹೇಳೋದು. ಸ್ಟೇಟ್ಮೆಂಟ್ ಹೇಳಿದ್ಮೇಲೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡೋದು, ವಿವರಣೆ ಕೊಡೋದು. ಆ ವಿವರಣೆ ಕೊಡೋದು ವ್ಯಾಸ, ಸಂಕ್ಷಿಪ್ತವಾಗಿ ಹೇಳೋದು ಸಮಾಸ. ಸಮಾಸ ವ್ಯಾಸ ಪದ್ಧತಿ ಅಂತ ಅದನ್ನೇ ಸೂತ್ರ ಭಾಷ್ಯ ವ್ಯಾಖ್ಯಾನ. ಸೂತ್ರ ಭಾಷ್ಯ, ಸೂತ್ರ ಅಂದ್ರೆ ಸಂಗ್ರಹ ವಾಕ್ಯ, ಭಾಷ್ಯ ಅಂದ್ರೆ ವಿವರಣ ವಾಕ್ಯ. ಸಂಗ್ರಹ ವಾಕ್ಯ ವಿವರಣ ವಾಕ್ಯ ಒಂದು ಸಂಗ್ರಹ ವಾಕ್ಯ ಇದು ಯಾವತ್ತಾವದ ಅಭ್ಯುಗಮ ಸಂಗ್ರಹ ವಾಕ್ಯ. ಅಷ್ಟರ ಮಟ್ಟಿಗೆ ಅದನ್ನು ಒಪ್ಕೊಂಡಿರೋದ್ರಿಂದ ಅಂದ್ರು. ಹಾಗಂದ್ರೆ ಏನು ಮನಿತಾರೆ? ಬೌದ್ಧ, ನೀನು ಕೂಡ ಬಾಹ್ಯಾರ್ಥವನ್ನ ಖಡಾಖಂಡಿತವಾಗಿ ಇಲ್ಲ ಅಂತ ಏನು ಹೇಳೋದಿಲ್ಲ. ಯಾಕಂದ್ರೆ ಇದು ಗಡಿಗೆ, ಇದು ಬಟ್ಟೆ, ಇದು ಪೆನ್ನು, ಇದು ಪುಸ್ತಕ ಅಂತ ಹೇಳ್ತೀಯೋ ಇಲ್ವೋ? ಆಮೇಲೆ ನಿನ್ಗೆ ಅದು ಕಾಣ್ತಾ ಇದೆ, ಕಾಣ್ತಾ ಇದ್ದು ಅದನ್ನ ಅಲ್ಗಳಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಬುದ್ಧಿ, ಎಲ್ಲ ಮನಸ್ಸು, ಎಲ್ಲ ಇದು ಬಿಟ್ಟು ಮಾಡ್ತಾ ಇದೆಯಾ ಹೊರತು, ನೀ ಕಾಣ್ತಾ ಇದ್ಮೇಲೆ ಕಾಣುವಂತ ಬುದ್ಧಿ ಕಾಣಿಸ್ಕೊಂಡದ್ದು ಗಡಿಗೆ ಬಟ್ಟೆ ಪುಸ್ತಕ ಪೆನ್ನು. ಪುಸ್ತಕ ಪೆನ್ನು ಗಡಿಗೆ ಬಟ್ಟೆ ನಾಲ್ಕು ಕಂಡ ಮೇಲೆ ಅದೇನು ಬುದ್ಧಿ ಆಗ್ಬಿಡ್ತೀಯಲ್ಲ? ಪರ್ಯಾಯ ಪದವಾ? ಸಿನಾನಿಮ್ಸ? ಗಡಿಗೆ ಬಟ್ಟೆ ಪುಸ್ತಕ ಪೆನ್ನು ಪರ್ಯಾಯ ಪದ ಅಲ್ಲಪ್ಪ. ಬುದ್ಧಿ ಒಂದೇ ಆದ್ರೆ ಪರ್ಯಾಯ ಪದ ಕೂತ್ಕೊಳ್ತೇ ಅಲ್ಲ. ಆದ್ರಿಂದ ಅಷ್ಟರ ಮಟ್ಟಿಗೆ ಅದಿದೆ, ನೀನು ಒಪ್ಕೊಂಡಿದ್ಯಾ? ಒಪ್ಕೊಂಡ್ಬಿಟ್ಟು ಬೇಕು ಅಂತಲೇ ಯುಕ್ತಿ ಕೊಟ್ಟು ಯುಕ್ತಿಯಿಂದ ಅಲಗಳಿತಾ ಇದೆಯಾ? ಬುದ್ಧಿ ಇದೆ ತೋರುತ್ತೆ, ಬುದ್ಧಿ ಇದೆ ತೋರಲ್ಲ, ಆದ್ರಿಂದ ಬುದ್ಧಿಯೇ ಅಂತ ಇದೆಯಾ ನೀನು? ಮಣ್ಣಿದ್ರೆ ತೋರತ್ತೆ ಗಡಿಗೆ, ಮಣ್ಣಿದ್ದೆ ಗಡಿಗೆ ತೋರಲ್ಲ, ಆದ್ರಿಂದ ಗಡಿಗೆ ಮಣ್ಣು ಅನ್ನೋ ಹಾಗೇನೆ ಬುದ್ಧಿಯಿಂದಲೇ ತೋರುತ್ತೆ, ಬುದ್ಧಿಯಲ್ಲೇ ತೋರುತ್ತೆ, ಬುದ್ಧಿ ಇಲ್ಲದೆ ತೋರಲ್ಲ, ಆದ್ರಿಂದ ಬುದ್ಧಿಯೇ ಅಂತ ನೀನು ತರ್ಕ ಮಾಡ್ತಾ ಇದೀಯಾ. ಆದ್ರೆ ಅನುಭವ ಮಾತ್ರ ಬೆಂಕಿ ಪುಟ್ಟ ಹೆಸರು ಬಂದು ಓಡೋಗ್ತೀಯ. ಅದೇ ಐಸ್ ಆದ್ರೆ ಕೈ ಮೇಲೆ ಹಿಡಿದು ಪರವಾಗಿಲ್ಲ ಹಿಡ್ಕೊತೀವಿ ಒಂದು ನಿಮಿಷ ಅಂತೀಯ. ಒಳ್ಳೆ ಹಾಲು ಇದು ಕೊಡ್ಬೇಕು ಕುಡಿಯಕ್ ಹೋಗ್ತೀಯ. ಇದನ್ನು ಕೊಡೋ ವಿಷ ಕೊಡಬೇಕು ಬೇಡ ಅಂತೀಯ. ಅಂದ್ರೆ ನಿಂಗೆ ಇದೇ ಹೊರಡೋ ಪದಾರ್ಥ, ಸುಮ್ಮನೆ ಅಂತೀಯ ಇಲ್ಲ ಇಲ್ಲ ಅಂತ. ವಿಷ ಕುಡಿತೀಯ? ಹಾಲು ವಿಷ ಒಂದೇ ನನಗೆ. ವಿಷ ಕೊಟ್ಟರೆ ಬೇಡ ಅಂತೀಯ, ಹಾಲು ಕೊಟ್ರೆ ಕುಡಿತೀಯ ನೀನು? ಅದ ಹೆಂಗಯ್ಯ ಎರಡು ಒಂದಾಗತ್ತೆ? ಗುರುಗಳೇ ಇದು ವ್ಯವಹಾರಕ್ಕೆ ಬಂದ್ಬಿಡ್ತಲ್ವಾ ಈಗ? ಭಾಷಿಕರು ವ್ಯವಹಾರದಲ್ಲಿ ಹೊಡೆದಾಗ್ತಾ ಇರೋದು ಅವ್ರನ್ನ, ಅವ್ರದಕ್ಕೆ ಪರಮಾರ್ಥ ಎತ್ಕೊಂಡ್ಬಿಡ್ತಾರೆ, ಇವಂದಕ್ಕೆ ವ್ಯವಹಾರ ಬಂದ್ಬಿಡ್ತಾರೆ. ಮನೋದೃಶ್ಯಂ ಇದೆ ಒಂದು ಐತಮ್ಮ ಅಂತ ಹೇಳೋವಾಗ ಅವನು ಇದನ್ನೇ ಹೇಳ್ಬೋದು. ನೀನ್ ಬರೀ ಮನಸ್ಸು ಅಲ್ಲಿ ಮನೋದೃಶ್ಯ ಇದೆ ಇವಾಗ ಆತ್ಮನೇ ಮನಸ್ಸಾಗಿ ದೃಶ್ಯ ಮಾಡಿದ್ದಾರೆ. ಅರ್ಥನ ಬರೀ ಮನೋದೃಶ್ಯ ಮಾಡಿಲ್ಲ, ಕೇವಲ ಮನಸ್ಸೇ ದೃಶ್ಯ ಮಾಡಿಲ್ಲ,
ಆತ್ಮನೇ ಮನಸ್ಸಾಗಿ ಎಲ್ಲವೂ ದೃಶ್ಯವಾಗಿ ತೋರ್ತಾ ಇದ್ದಾರೆ ಅಂತ ಆತ್ಮನ ಸೇರಿಸ್ಕೊಂಡಿದ್ದಾರೆ. ಅದು ಪರವಾಗಿಲ್ಲ, ಆತ್ಮನ್ ಬಿಟ್ಟು ಬರೀ ಮನಸ್ಸು ಮಾಡಕ್ ಆಗಲ್ಲ. ಎಲ್ಲವೂ ಅರಿವು ಇರುವೆ ಅಂತಾನೆ ಹೇಳ್ಬೇಕಾದ್ರೆ ಎಲ್ಲ ಅದು ಚೈತನ್ಯಕ್ಕಿಂತ ಬೇರೆ ಆಗಿಲ್ಲ ಅದು ಹೇಳ್ಬೋದು. ಯಾಕಂದ್ರೆ ಚೈತನ್ಯ ಪರಮಾರ್ಥ, ಚೈತನ್ಯದಲ್ಲಿ ಕಲ್ಪಿತವಾಗಿರೋದು ಅಂತ. ಅದ ಕಾರ್ಯವಾಗಿರುವ ಬುದ್ಧಿ ಮನಸ್ಸು ಅದು ಕಾರ್ಯತಾನೆ ಹುಟ್ಟಿತಾನೆ. ಹುಟ್ಟಿದ್ದಾದ ಮನಸ್ಸು ಬುದ್ಧಿ ಇನ್ನೊಂದು ಹುಟ್ಟಿಸಲ್ಲ. ಈ ಪುಸ್ತಕ ಗಡಿಯನ್ನು ಹುಟ್ಟಿಸಲ್ಲ, ಗಡಿಗೆ ಪೆನ್ನನ್ನು ಹುಟ್ಟಲ್ಲ, ಹುಟ್ಟಿಸಲ್ಲ ಆ ಪೆನ್ ಕುರ್ಚಿನ ಹುಟ್ಟಿಸಲ್ಲ. ಕಾರ್ಯ ಇನ್ನೊಂದು ಕಾರ್ಯವನ್ನು ಉಂಟು ಮಾಡಲ್ಲ, ಕಾರಣ ಎಲ್ಲ ಕಾರ್ಯವನ್ನು ಉಂಟು ಮಾಡುತ್ತೆ. ಚೈತನ್ಯ ಕಾರಣ ಅದೆಲ್ಲವನ್ನು ಉಂಟು ಮಾಡುತ್ತೆ. ಮನಸ್ಸು ಕಾರ್ಯ, ಬುದ್ಧಿ ಕಾರ್ಯ, ಕಾರ್ಯ ಕಾರ್ಯ ಅಂತ ಉಂಟು ಮಾಡಲ್ಲ. ಆದ್ದರಿಂದ ಎಲ್ಲ ತಪ್ಪಾಗತ್ತೆ, ಎಲ್ಲ ಮನಸ್ಸೇ ಬುದ್ಧಿಯೇ ತಪ್ಪಾಗುತ್ತೆ. ಬರ್ತಾ ಅಂತ ಹೇಳಿ ಹೇಳಿ. ಚಾಪೆ ಬಂದಿದೆ ಅಂತ, ಚಾಪೆ ಯಾರ್ಯಾರು ಆರ್ಡರ್ ಮಾಡಿದ್ರ ಎಲ್ಲ ಬನ್ನಿ, ಬಂದು ತಗೊಂಡೋಗ್ಬಿಡಿ. ಫೋನ್ ಮಾಡಿದ್ದ ಮೋಹನ್ ಬರ್ತಾ ಇದ್ದಾನೆ ಇವಾಗ 9 ಗಂಟೆ ಹೊತ್ತಾಕ ಬರ್ತಾ ಇದ್ದಾನೆ. ಚಾಪೆ ಅನ್ನೋ ಒಂದು ಭಾಗ್ಯ ಇವತ್ತು. ಲಕ್ಷ್ಮೀನೇಪ್ಪ ನೀವಾಗ ನೀನು ನಿಷೇಧ ಮಾಡ ಇಲ್ಲ, ಏಕಾಂತವಾಗಿ ಹೊರಡೆ ಪದಾರ್ಥ ಇಲ್ಲೇ ಇಲ್ಲ ಅಂತ ನೀನು ಹೇಳೋದಿಲ್ಲ ಅಂತ ಅವನಿಗೆ ನೀವು ಒಪ್ಪಿದ್ಯಾ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಬುದ್ಧ. ಯಾಕೆಂದ್ರೆ ನನ್ನಮಯ ನಾಭ್ಯಭಗಮದೇ ಇವಾಗ ಸರ್ ನೀವೇನು ನಾನು ಒಪ್ಕೊಂಡಿಲ್ಲ. ಗಡಿಯನ್ನು ಇಲ್ಲ, ಬಳ್ಳಿಯನ್ನು ಇಲ್ಲ, ಬೆಳ್ಳಿ ಇಲ್ಲ, ಕುರ್ಚಿ ಇಲ್ಲ, ಎಲ್ಲ ವಿಜ್ಞಾನವೇ. ಏ ನೀನು ಸುಮ್ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ರ, ನೀವು ಒಪ್ಕೊಂಡಿದ್ಯಾ ಅಂತ. ನಾನು ಒಪ್ಕೊಂಡೇ ಇಲ್ಲ. ವಿದ್ಯೆ ವಿಜ್ಞಾನಕ್ಕಿಂತ ಬೇರೆಯಾಗಿ ಜಗತ್ತಲ್ಲಿ ಏನೇನು ಇಲ್ಲವೇ ಇಲ್ಲ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಕೊನೆಯ ತೀರ್ಮಾನ. ಇವಾಗ ಹೇಳಿ ನೀವು ಒಪ್ಕೊಂಡಿದ್ಯಾ ನನ್ನ ಮೇಲೆ ನೀವು ಆರೋಪ ಮಾಡಿಬಿಟ್ಟು ನೀವು ಇಲ್ಲ ಅಂತ ಅಂತಿದ್ಯಾ ಅಂತ ವಿರುದ್ಧ ಹೇಳ್ತಾ ಇದೀಯ ನನ್ನ ಮೇಲೆ ಹೇಳ್ತಿರಲ್ಲ. ನಾನು ಒಪ್ಕೊಂಡೇ ಇಲ್ಲ. ಅದು ಅನುವಾದ ಅಷ್ಟೆ. ಅಜ್ಞಾನಿಗಳು ಎಲ್ಲವೂ ವಿಜ್ಞಾನವೇ ಬುದ್ಧಿ ಅಂತ ತಿಳಿದೇ ಇದ್ದಾಗ ಏನ್ ಘಟಪಟಾದಿಗಳನ್ನು ಕಾಣ್ತಾರೆ ಅದೆಲ್ಲ ಬುದ್ಧಿಯ ಕಣಪ್ಪ ಅಂತ ನಾನು ತಿಳಿಸೋಕ್ಕೋಸ್ಕರ ಅನುವಾದ ಮಾಡ್ಕೊಂಡೆ ಹೊರತು ನಾನು ಘಟಪಟ ವಿಜ್ಞಾನ ಒಪ್ಕೊಂಡೇ ಇಲ್ಲ. ಎಲ್ಲವೂ ವಿಜ್ಞಾನವೇ. ಇವಾಗ ಹೇಳಿ ಓ ನಾನು ಒಪ್ಕೊಂಡಿದ್ದೀನಿ ನೀವೇ ಅಂದ್ಬಿಟ್ಟು ಆರೋಪ ಮಾಡಿಬಿಟ್ಟು ನೀವು ಯುದ್ಧ ಹೇಳ್ತಾ ಇದೀಯ ಅಂತ ಅಂದ್ಬಿಡ್ತೀರಾ? ನಾನು ಒಪ್ಕೊಂಡಿಲ್ಲ. ನಾ ವಿಜ್ಞಾನ ಘಟಃ ಪಟಃ ಪ್ರದೀಪಃ ಇತಿ ಶಬ್ದ ಶಬ್ದಾರ್ಥ ಪೃಥಕ್ತ್ವಾತ್ ವಿಜ್ಞಾನ ಘಟಃ ಪ್ರದೀಪಃ ಇತಿ ಚ ಶಬ್ದಾರ್ಥ ಪೃಥಕ್ತ್ವಾತ್ ಯಾವತ್ ತಾವದಪಿ ಬಾಹ್ಯಂ ಅರ್ಥಾಂತರಂ ಯಾವತ್ ತಾವದಪಿ ಬಾಹ್ಯಂ ಅರ್ಥಾಂತರಂ ಅವಶ್ಯಂ ಅಭ್ಯುಪಗಂತವ್ಯಂ ಅವಶ್ಯಂ ಅಭ್ಯುಪಗಂತವ್ಯಂ. ಆ ಒಪ್ಕೊಂಡಿಲ್ವಾ? ಏನು ಒಪ್ಕೊಂಡಿಲ್ಲ, ಏನು ಪ್ರಜ್ಞೆ, ಏನು ಪದಾರ್ಥ ಇಲ್ವಾ? ಎಲ್ಲವೂ ವಿಜ್ಞಾನವೇ. ಹೌದು, ಹಾಗಾದ್ರೆ ವಿಜ್ಞಾನ ಗಡಿಗೆ ದೀಪ ಇವು ಒಂದೇ ಶಬ್ದವೋ ಬೇರೆ ಬೇರೆ ಶಬ್ದವೋ? ಈ ಸಿನಾನಿಂಸ ಅಂದ ಪರ್ಯಾಯ ಪದವೋ ಬೇರೆ ಬೇರೆ ಅರ್ಥವೋ? ಬೇರೆ ಬೇರೆ ಅರ್ಥ ನೀನು ಹೇಳ್ತೀಯಲ್ಲ. ಗಡಿಗೆ ಬೇರೆ, ದೀಪ ಬೇರೆ, ವಿಜ್ಞಾನ ಬೇರೆ, ಪುಸ್ತಕ ಬೇರೆ, ಪೆನ್ ಬೇರೆ ಅಂತ ಹೇಳ್ತೀಯಲ್ಲ. ಶಬ್ದಾಂತ ಶಬ್ದಾರ್ಥ ಪೃಥಕ್ತ ಶಬ್ದಾರ್ಥವು ಬೇರೆ ಬೇರೆ ಆಗಿರೋದ್ರಿಂದ ಅಷ್ಟರಮಟ್ಟಿಗೆ ಹೊರಗಿನ ವಸ್ತುಂತರವನ್ನ ನೀನು ಅವಶ್ಯ ಒಪ್ಕೊಳ್ಳಬೇಕು. ಒಪ್ಕೊಳ್ಳೋದಿಲ್ಲ ಅಂತ ಅನ್ನೋ ಹಾಗಿಲ್ಲ. ಎಮ್ಮೆ, ಹಸು, ಕತ್ತೆ, ಕುದುರೆ ಒಂದೇನಾ ಬೇರೆ ಬೇರೆನಾ? ಸಾರ್ ನನ್ನ ಪ್ರಕಾರ ಎಲ್ಲ ವಿಜ್ಞಾನವೇ. ಐ ನಿನ್ ಪ್ರಕಾರ ವಿಜ್ಞಾನ ಬೇಡ. ಇವ ಲೋಕದಲ್ಲಿ ಹೇಳು, ಕತ್ತೆ, ಕುದುರೆ, ಎಮ್ಮೆ, ಹಸು ಎಲ್ಲ ಬೇರೆ ಬೇರೆ ಲೋಕದಲ್ಲಿ ಇಟ್ಕೊಂಡಿದ್ದಾರೆ ಸಾರ್. ನಾನೇನು ಮಾಡೋಕ್ಕಾಗತ್ತೆ? ನಾನು ವಿಜ್ಞಾನಕ್ಕಿಂತ ಬೇರೆಯಾಗಿ ತೋರೋದಿಲ್ವಾದ್ರೆ ವಿಜ್ಞಾನ ಅಂತ ಅಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ, ನಿನಗೂ ತೋರ್ತಾ ಇದೆ. ನೀನು ಇದನ್ನು ಕತ್ತೆ ಅಂತೀಯ, ಇದನ್ನು ಹಸು ಅಂತೀಯ, ಇದನ್ನು ಕುದುರೆ ಅಂತೀಯ, ಇದನ್ನು ಆನೆ ಅಂತೀಯ, ಎಲ್ಲ ಇದನ್ನು ಎಮ್ಮೆ ಅಂತೀಯ. ನೀನು ಬೇರೆ 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 ಕಾಣ್ತಾ ಇದ್ರು ಕೂಡ ಹೇಳ್ಬಿಟ್ಟಿದ್ಯಲ್ಲ ಎಲ್ಲ ವಿಜ್ಞಾನ ಅಂತ. ಅದನ್ನು ಸಾಧಿಸ್ಕೋಬೇಕು ಅಂತ ವಾದ ಮಾಡ್ತಾ ಇದೀಯ, ಹಠ ಮಾಡ್ತಾ ಇದೀಯ. ಎಲ್ಲ ವಿಜ್ಞಾನವೇ ವಿಜ್ಞಾನ. ನೀನು ಹೇಳಿದನ್ನ ಸಾಧನೆ ಮಾಡಿಸ್ಕೋಕೋಸ್ಕರ ಹಠ ಮಾಡ್ತಿದ್ಯಾ ಹೊರತು ನಿನಗೂ ಕಾಣ್ತಾ ಇದೆ ಕತ್ತೆ, ಎಮ್ಮೆ, ಕುದುರೆ, ಹಸು ಬೇರೆ ಬೇರೆ ಕಾಣ್ತಾ ಇದೆ. ಕಾಣ್ತಾ ಇದ್ರು ಕೂಡ ನಾನು ಹೇಳ್ಬಿಟ್ಟಿದ್ದೀನಲ್ಲ ಎಲ್ಲ ವಿಜ್ಞಾನವೇ ಅಂತೇಳಿ ಅದನ್ನ ಉಳಿಸ್ಕೋಬೇಕು, ಅದನ್ನ ಸಾಧಿಸ್ಕೋಬೇಕು ಅಂತೇಳಿ ಆ ಹಠಕ್ಕೋಸ್ಕರ ಎಲ್ಲ ವಿಜ್ಞಾನ ವಿಜ್ಞಾನ ವಾದ ಮಾಡ್ತಾ ಇದೀಯಾ? ಆದ್ರೆ ಹಂಗಿಲ್ಲ, ಎಲ್ಲ ಬೇರೆ ಬೇರೆನೆ. ಕತ್ತೆ, ಕುದುರೆ, ಎಮ್ಮೆ ಏನ್ ಮಾಡುದು? ಕತ್ತೆ, ಕುದುರೆ, ಎಮ್ಮೆ ಅಂತ ಎಲ್ಲ ಒಂದೇ ಆಗಲ್ಲ. ಆನೆ ಬೇರೆ, ಎಲ್ಲ ಬೇರೆ ಬೇರೆ. ಅದಕ್ಕೆ ಅದರಲ್ಲೇ ಆಗೋದು. ಓ ಪರವಾಗಿಲ್ಲ, ಒಂದೊಂದೇ ಪ್ರತ್ಯ ಅಲ್ವಾ ಬರೋದು? ಪ್ರತ್ಯ ಅದಾಗ ಬ್ಯಾಟ್ರಿಯಿಂದ ಗಡಿಗೆ ನೋಡ್ತೀವಿ. ಬ್ಯಾಟ್ರಿಯ ಗಡಿಗೆ ಅನ್ಬಿಡ್ತೀರಾ? ಕತ್ತಲೆಯಲ್ಲಿ ಬ್ಯಾಟ್ರಿ ಹಿಡ್ಕೊಂಡು ಗಡಿಗೆ ನೋಡ್ತೀವಿ, ಬ್ಯಾಟ್ರಿ ಗಡಿಗೆ ಒಂದೇನಾ? ಚೈತನ್ಯ ಅಂತ ಒಂದು ಎಕ್ಸ್ಟ್ರಾ ನಂಬಿಟ್ಟು ಕೈ ಹಾಕ್ಬೇಡಿ.
ಆಚಾರ್ಯರ ಒಂದು ತರ್ಕಕ್ಕೆ ಇದ್ಯಾಕೋ ತುಂಬಾ ಕಡಿಮೆ ದರ್ಜೆ ಅನ್ನಿಸ್ತಾ ಇದೆ. ಹಂಗಲ್ಲಮ್ಮ, ಆಚಾರ್ಯರು ಏನ್ ಮಾಡ್ತಿದ್ದಾರೆ ಗೊತ್ತಾ, ನೀನು ಪರಮಾರ್ಥವನ್ನು ತೋರಿಸಿಕೊಡದೆ ನಿನಗೆ ಕಾರ್ಯಕ್ಷೇತ್ರದಲ್ಲಿ ಒಂದೇ ಇದೆಲ್ಲವು ಅಂತ ಅನ್ನೋದು ಸರಿ ಆಗೋಲ್ಲ ಅಂತ. ಪರಮಾರ್ಥ ಒಂದು ಹೇಳು, ಪರಮಾರ್ಥ ಅಂತ ಒಂದ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಅನುಭವ ಪರಮಾರ್ಥ ಅಂತಾರೆ. ಅಲ್ಲಪ್ಪ, ನಿನ್ನ ವಿಜ್ಞಾನವು ಗೊತ್ತಾಗ್ತಾ ಇದೆ ಅಂತ ಅನುಭವ ಇದೆಯೋ ಇಲ್ವೋ? ವಿಜ್ಞಾನವೇ ವಿಜ್ಞಾನ ರೀತಿ ಅಂದ್ರೆ ಸೆಲ್ಫ್ ಕಾಂಟ್ರಡಿಕ್ಷನ್ ಅದು. ಇವಾಗ ಪ್ರತಿ ಒಂದ್ಸತಿ ಹೇಳೋವಾಗ್ಲೂ ಉಪನಿಷತ್ತಲ್ಲಿ ಬ್ರಹ್ಮವನ್ನ ಅರಿಬೇಕು, ಬ್ರಹ್ಮ ವಿಜ್ಞಾನ ಅದು ಅಲ್ಲಿ ಹೇಳ್ತೀವಿ. ಬ್ರಹ್ಮನ ಅರಿಬೇಕು ಅಂದಾಗ ಹೊರಗಿನ ಫಿಸಿಕ್ಸ್ ಕೆಮಿಸ್ಟ್ರಿ ಮಾತಾಡಿಸಲ್ಲ, ಅರಿಬೇಕಾಗಿರೋದು ಬ್ರಹ್ಮನ ಅರಿಬೇಕು. ನಿಮ್ಮ ಡೈರೆಕ್ಷನ್ ತಿರ್ಸೋಕ್ ಅಷ್ಟಕ್ಕೆ ಹೊರತು ಬ್ರಹ್ಮನ ಅರಿಯಕ್ಕಾಗತ್ತೆ, ಅರಿಬಹುದು ಅನ್ನೋಕ್ಕೋಸ್ಕರ ಅಲ್ಲ. ಅದೆಲ್ಲ ಕಂಡ್ರಪ್ಪ ವಿಚಾರ ಮಾಡ್ಬೇಕಾಗಿರೋದು, ಆ ಕಡೆಗೆ ಹೋಗ್ಬೇಡ್ರಿ ಅಂತ ಅಂತರ್ಮುಖರಾಗ್ರಿ ಅನ್ನಕ್ಕೆ ಅಷ್ಟಕ್ಕೆ ಹೊರತು ಬ್ರಹ್ಮನ ಅರಿಬೇಕು ನಾವು ಅಂತಿದ್ದೆ ಹೊರತು ಬ್ರಹ್ಮ ಅರಿಸ್ಕೊಳತ್ತೆ, ಬ್ರಹ್ಮನ ಅರಿಬಹುದು, ಬ್ರಹ್ಮನ ಅರಿಯಕ್ಕಾಗತ್ತೆ ಅಂತ ಆ ವರ್ಷದಲ್ಲಿ ನಾವು ಹೇಳಿಲ್ಲ. ಅದು ಅಧ್ಯಾರೋಪ ಅಷ್ಟೇ. ನೀವು ದೀಪದ ಉದಾಹರಣೆ ಕೊಟ್ರಲ್ಲ, ಜ್ಯೋತಿ ತನ್ನ ತಾನು ಬೆಳಗದೆ ಇರೋ ಸ್ಥಿತಿನ ನನ್ಗೆ ಹೇಳು, ಅವನ್ನ ತೋರಿಸ್ಕೊಡ್ತೀನಿ ಅಂತ. ಹಾಗೆ ಬುದ್ಧಿಯ ಸ್ವರೂಪನೇ ಬೆಳಗೋದು ಅಂತ ಯಾಕೆ ಇಟ್ಕೊಳ್ಬಾರ್ದು? ಅಲ್ಲ, ಅದು ಬೆಳಗ್ಗೆ ಬೆಳಗಿಸ್ಕೊಳ್ತೆ ಅಂತ ಗೊತ್ತಾಗುತ್ತಲ್ಲ, ನನ್ನ ಬುದ್ಧಿಯಲ್ಲಿ ಇಂಚಿಂತದ ಆಕಾರ ಇದೆ ಗೊತ್ತಾಗತ್ತಲ್ಲ. ಬುದ್ಧಿಯಲ್ಲಿರುವ ಆಕಾರವನ್ನು ಬುದ್ಧಿ ಹೆಂಗೆ ಆಕಾರವಾಗಿಯೂ ತಾನು ಬೆಳಗುವನಾಗಿಯೂ ಅಟ್ ಟೈಮ್ ಎರಡು ಹೆಂಗಾಗತ್ತೆ? ನನ್ನ ಬುದ್ಧಿಯಲ್ಲಿ ಈಗ ಗಡಿಗೆ ಚಿತ್ರ ಇದೆ, ಆನೆ ಚಿತ್ರ ಇದೆ ಅನ್ನೋದನ್ನ ಬುದ್ಧಿಯೇ ಬೆಳಗತ್ತೆ ಅಂತಂದ್ರೆ, ಇದು ಬುದ್ಧಿ ಆನೆ ಚಿತ್ರವಾಗತ್ತೋ ಆನೆ ಚಿತ್ರವನ್ನು ಬೆಳಗತ್ತೋ, ಆನೆ ಚಿತ್ರವಾಗತ್ತೆ ಬುದ್ಧಿ ಮೇಲೆ ಬೆಳಗಿಸಿಕೊಂಡದ್ದು ಇನ್ನೊಂದು ಒಪ್ಪಿಕೊಳ್ಳಬೇಕು. ಆಮೇಲೆ ಗುರುಗಳೇ, ಬುದ್ಧಿಗೆ ಬೆಳಗೋದೇ ಸ್ವರೂಪ ಅಂದ್ರೆ ಸುಷುಪ್ತಿನಲ್ಲಿ ಅದು ಇರಬೇಕಿತ್ತು, ಬಿಟ್ಟೋಗ್ಬಾರ್ದು. ಹೋಗ್ಬಾರ್ದು. ಒಮ್ಮೆ ಬುದ್ಧಿಗೆ ಏನು ತೋಚೋದೇ ಇಲ್ಲ, ಏನು ಹರಿಯೋದೇ ಇಲ್ಲ ಅಂತ ಅನ್ನತ್ತೆ. ಬುದ್ಧಿ ಇದ್ದು ಏನು ತೋಚದ ಇಲ್ಲ ಹರಿಯಲ್ಲ ಅಂತಂದ್ರೆ ಬುದ್ಧಿ ಇಲ್ಲ, ಸ್ವರೂಪದಿಂದ ಅರಿವುದು ಬುದ್ಧಿಗೂ ಭಾರವಾಗಿದೆ, ಯಾವ್ದೆಂದ್ರೂ ಬಂದಿದೆ. ಬುದ್ಧಿ ಸ್ವತಃ ಚೈತನ್ಯ ಸ್ವರೂಪ ಅಲ್ಲ ಅಂತ ಅನುಭವ ಇದೆ. ಆ ಪರಮಾರ್ಥ ಅನುಭವ ಇಟ್ಕೊಂಡು ಬೇಕಾದ ಇಲ್ಲಿಗೆ ನೀನು ಲಾಕ್ ಮಾಡ್ಬಿಟ್ಟು ಬುದ್ಧಿ ವಿಜ್ಞಾನಕ್ಕೆ ನಿಲ್ಲಿಸ್ಕೊಂಡ್ಬಿಟ್ಟು ಇದೆಲ್ಲವೂ ಬುದ್ಧಿ ವಿಜ್ಞಾನ ಅಂತ ಅಂತೀನಿ. ಅವ್ರು ಹೇಳಿದ್ರಲ್ಲ, ಅದಕ್ಕೂ ಬುದ್ಧಿ ಅರಿಲಿಲ್ಲ ಅಂದ್ರೆ ಬುದ್ಧಿಗೆ ಅರಿಸ್ಕೊಳ್ಳೋದಕ್ಕಲ್ಲಿ ಏನು ವಿಷಯ ಇರ್ಲಿಲ್ಲ, ಆದ್ರೆ ಬುದ್ಧಿ ಇತ್ತು ಅರಿಲಿಲ್ಲ ಅಂತಾನು ನಾವು ವಾದ ಮಾಡ್ಬೋದು. ವಾದ ಮಾಡ್ ಬುದ್ಧಿ ಇದ್ದಾಗ ಬುದ್ಧಿಗೆ ಏನು ತೋಚಲ್ವಲ್ಲ? ಇವಾಗ ಹೆಚ್ಚದಲ್ಲೇ ಬುದ್ಧಿ ಇದ್ದಾಗ ಏನು ಅರ್ಥ ಆಗ್ತಿಲ್ಲ, ಏನು ತೋಚ್ತಾನೆ ಇಲ್ಲ ಅಂತಿಲ್ಲ ಅನ್ನೋದು ಒಂದ್ ಅರ್ಥನೇ ಅಂತ ನಾನು ಹೇಳ. ಅದು ಬುದ್ಧಿಗಲ್ಲಪ್ಪ. ನೋಡಿ ನೋಡಿ ನೋಡಿ, ಅನುಭವನ ಅಪಲಾಪ ಮಾಡಲಾಗಿಲ್ಲ. ಅನುಭವದಲ್ಲಿ ಬುದ್ಧಿಯನ್ನು ಬೆಳಗುತ್ತಿರೋ ಅನುಭವ ನಮ್ಮ ಕಾನ್ಸ್ಟೆಂಟ್ ಆಗಿರುವಂತಹ ನಮ್ಮ ಸ್ವರೂಪದ ಅನುಭವ ಇದೆ. ಅದನ್ನ ನಾವು ಅಪಲಾಪ ಮಾಡಿ ಕೇವಲ ವಿಜ್ಞಾನವಾದಿಗೆ ಒತ್ಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನೀವು ಅನುಭವನ ಅಪಲಾಪ ಮಾಡಿದ್ರೆ ಸರಿಯಾಗಲ್ಲ. ಬುದ್ಧಿಯನ್ನು ನೋಡ್ತಾ ಇರೋ ಅನುಭವ ವಿಜ್ಞಾನವಾದಿನ ಸಪೋರ್ಟ್ ಮಾಡ್ಬೇಕು ಅಂತ ಅಥವಾ ಆಚಾರ್ಯನ ನೆಗೆಟ್ ಮಾಡ್ಬೇಕು ಅಂತಲ್ಲ. ಆಚಾರ್ಯರ ಏನು ಒಂದು ಮಟ್ಟದಲ್ಲಿ ಆರ್ಗ್ಯುಮೆಂಟ್ ಇದೆ, ಆ ಮಟ್ಟದ ಆರ್ಗ್ಯುಮೆಂಟ್ ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಸ್ವಲ್ಪ ಸಡಿಲೆ. ಅಲ್ಲ, ಆಚಾರ್ಯರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಒಂದು ಪರಮಾರ್ಥವನ್ನು ಕಂಡುಕೊಳ್ಳದೇನೆ ಒಂದು ಕಾರ್ಯವನ್ನೇ ಇದೆಲ್ಲವೂ ಅಂತ ಅನ್ಬೇಡ. ಒಂದು ಹಂತಕ್ಕೆ ಬೇಕಾದ್ರೆ ಅನ್ಬಹುದು, ಅದು ಸ್ವಾಮಿ ಪೀಡಿಗೆ ಬರೆದಿದ್ದಾರೆ. ಯಾಕೆಂದ್ರೆ ವಿಜ್ಞಾನವಾಗಿ ಹೇಳುವಂತಹ ವಿಚಾರವನ್ನ ವೇದಾಂತದಲ್ಲೂ ಒಪ್ಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಅದನ್ನ ಫೈನಲ್ ಆಗಿ ಮಾಡ್ತೀನಿ ಅಂತ ಹೋಗ್ತೀಯಲ್ಲ, ಅದು ಸರಿಯಾಗಲ್ಲ ಅನ್ನೋಕ್ಕೋಸ್ಕರ ಕನ್ನೆ ಮಾಡ್ತಿದ್ದಾರೆ ಅಷ್ಟೇ ಹೊರತು ವಿಜ್ಞಾನವೇ ಇದೆಲ್ಲವೂ ಅನ್ನೋದು ಒಂದು ಹಂತದಲ್ಲಿ ಸರಿಯೇ, ಅದು ತಪ್ಪಲ್ಲ, ಅದು ಅದನ್ನ ಅಲ್ಲಗಳಿಲ್ಲ. ಯಾಕೆಂದ್ರೆ ಅದನ್ನು ಭಾಷೆಗೆ ಬೆಳೆಗಳೆ. ಆದ್ರೆ ಇಲ್ಲಿ ಏನು ಪ್ರಸಂಗ ಅಂತಂದ್ರೆ, ವ್ಯತಿರಿಕ್ತ ಜ್ಯೋತಿಷ್ ಇಲ್ಲ ವಿಜ್ಞಾನಕ್ಕಿಂತ ಅಂತ ಅಪವಾದ ಮಾಡ್ಬಿಟ್ಟ ತೆಗೆದಾಕ್ಬಿಟ್ನಲ್ಲ, ಅದಾಗಲ್ಲ ಮಾಡೋಕ್ಕಾಗಲ್ಲ ಅಂತ. ವಿಜ್ಞಾನ ವ್ಯತಿರಿಕ್ತ ಜ್ಯೋತಿಷ್, ಬುದ್ಧಿ ವ್ಯತಿರಿಕ್ತವಾದ ಒಂದು ಆತ್ಮ ಜ್ಯೋತಿಷ್ ಇದೆ, ಅದನ್ನು ತೆಗೆದಾಕಲ್ಲ ಅನ್ನೋದೇ ಇಲ್ಲಿನ ಈ ಘಟ್ಟದ ಸಾರ. ನೀವು ವಿಜ್ಞಾನ ಮಾತ್ರವೇ ಎಲ್ಲವೂ ಅಂದ್ರೆ ಗಡಿಗೆ ದೀಪ ಬಟ್ಟೆ ಪೆನ್ನು ಅದರ ಶಬ್ದವೂ ಅರ್ಥವೂ ಬೇರೆ ಬೇರೆಯಾಗಿರುವುದರಿಂದ ಅಷ್ಟರ ಮಟ್ಟಿಗೆ ಬಾಹ್ಯವಾದ ಅರ್ಥವನ್ನ ಅವಶ್ಯವಾಗಿ ನೀನು ಒಪ್ಪಿಕೊಳ್ಳೇಬೇಕು. ವಿಜ್ಞಾನದ ಅರ್ಥಾಂತರಂ ವಸ್ತು ನಚೇತ್ ಅಭ್ಯುಪಗಮ್ಯತೆ. ವಿಜ್ಞಾನದ ಅರ್ಥಾಂತರಂ ವಸ್ತು ನಚೇತ್ ಅಭ್ಯುಪಗಮ್ಯತೆ. ವಿಜ್ಞಾನಂ ಘಟಃ ಪಟಃ ಇತ್ಯೇವಮಾದೀನಾಂ ಶಬ್ದಾನಾಂ. ವಿಜ್ಞಾನಂ ಘಟಃ ಪಟಃ ಇತ್ಯೇವಮಾದೀನಾಂ ಶಬ್ದಾನಾಂ ಏಕಾರ್ಥತ್ವೇ ಏಕಾರ್ಥತ್ವೇ ಪರ್ಯಾಯ ಶಬ್ದತ್ವಂ ಪ್ರಾಪ್ನೋತಿ. ನೀವು ವಿಜ್ಞಾನಕ್ಕಿಂತ ಬೇರೆಯಾಗಿ ಘಟಪಟಾದಿ ವಸ್ತುಗಳನ್ನ ಒಪ್ಪೋದಿಲ್ಲ ಅಂದ್ಬಿಟ್ರೆ, ಗಡಿಗೆ ಬಟ್ಟೆ ಪೆನ್ನು ಪುಸ್ತಕ ಕುರ್ಚಿ ಹಸು ಕತ್ತೆ ಕೆಮ್ಮೆ ಕುದುರೆ ಎಲ್ಲ ಪರ್ಯಾಯ ಶಬ್ದ ಅಂತ ಬಿಡುತ್ತೆ, ಸಿನಾನಿಮ್ಸ್ ಅಂತ ಬಿಡುತ್ತೆ, ಎಲ್ಲ ವಿಜ್ಞಾನವೇ ಅಂದ್ಬಿಟ್ರೆ
ಸಿನಾನಿಮ್ಸ್ ಒಂದು ಒಪ್ಪಿಲ್ಲಪ್ಪ. ಅಂದ್ರೆ ಬೇರೆ ಎಮ್ಮೆ ಬೇರೆ, ಕತ್ತೆ ಬೇರೆ, ಕುದುರೆ ಬೇರೆ, ಒಂಟೆ ಬೇರೆ, ಆನೆ ಬೇರೆ, ಪುಸ್ತಕ ಬೇರೆ, ಕುರ್ಚಿ ಬೇರೆ, ಪೆನ್ ಬೇರೆ, ಗಡಿಗೆ ಬೇರೆ, ಬಟ್ಟೆ ಬೇರೆ, ಎಲ್ಲ ಬೇರೆ ಬೇರೆಪ್ಪ. ಆ ಎಲ್ಲ ಪರ್ಯಾಪದವ. ಗಡಿಗೆ ಉಟ್ಕೊಳ್ತೀರಾ? ಬಟ್ಟೆ ಉಟ್ಕೊಳ್ತೀನಿ. ಗಡಿಗೆ ಉಟ್ಕೊಂಬಿಡಿ. ನಿಮ್ದು ಕಾಲದಾಗಿ ಬಟ್ಟೆನು ಗಡಿಗೆ ಒಂದೇ, ಬಟ್ಟೆ ಉಟ್ಕೊಳ್ತೀರಾ, ಗಡಿಗೆನೇ ಉಟ್ಕೊಂಬಿಡಿ. ಯಾಕೆ ನೀವು ಇದು ಕುಡಿಬೇಕು ಅಂತಂದ್ರೆ ನೀರು ಕುಡಿತೀರಾ? ನಿಮ್ಗೆ ಮಣ್ಣೆ ಕುಡೀರಿ. ಎಲ್ಲ ಒಂದೇ ತಾನೆ, ಮಣ್ಣು ನೀರು ಎಲ್ಲ ನಿಮ್ ಪ್ರಕಾರ ಎಲ್ಲ ವಿಜ್ಞಾನವೇ ತಾನೆ. ಅದರಿಂದ ಆಗೋ ಪ್ರಯೋಜನಗಳು ಒಂದೇ ಇರ್ಬೇಕು ಅವಾಗ. ಅಲ್ಲ ಪ್ರಯೋಜನ ಸ್ವರೂಪ ಅದೆಲ್ಲ ಆಗಲ್ಲ, ಅದೆಲ್ಲ ಬೇರೆ ಬೇರೆನೆ. ವಿಜ್ಞಾನಕ್ಕಿಂತ ಬೇರೆಯಾಗಿ ಇವಾಗ ಇದೆಯಾ ಇಲ್ವ ಹೇಳಿ. ಶಂಕರಾಚಾರ್ಯ ಹೇಳ್ಬೇಕಾದ್ರೆ ಮನೋದೃಷ್ಟಿ ವಿಜ್ಞಾನ ಏನೂ ಇಲ್ಲ ಅಂತಾರೆ. ಇವ್ರು ಹೇಳ್ತಾರೆ ಅದು ಹೊಂದಲ್ಲ, ವಿಜ್ಞಾನದ ಬೇರೆ ಕಟಪಟಾದಿ ಉಂಟು. ಅದ ಅವ್ರ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅವ್ರದ್ದು ಆಚಾರ್ಯರದು. ಪ್ರಶ್ನೆ ಕೇಳೋದು, ಆ ಪಾರಮಾರ್ಥದಲ್ಲಿ ಉತ್ತರ ಹೇಳೋದು ಅಷ್ಟೇ. ಹಾಗೆ ಅವ್ರಿಗೆ ಪರಮಾರ್ಥತ್ವ ಗೊತ್ತಿರೋದ್ರಿಂದ ಭಯ ಇಲ್ಲ. ಬರೀ ವ್ಯವಹಾರ ಕ್ಷೇತ್ರದಲ್ಲಿ ಒಂದ್ ಯಾವುದೋ ಒಂದನ್ನು ವಿಜ್ಞಾನವನ್ನು ಮನಸ್ಸನ್ನು ಒಂದನ್ನು ನೆನೆಸ್ಕೊಂಡ್ರೆ ಅದು ಎಡವಟ್ಟಾಗತ್ತೆ ಅಂತ. ವಿಜ್ಞಾನಕ್ಕಿಂತ ಬೇರೆ ಪರಮಾರ್ಥದಲ್ಲಿ ಹೇಳ್ತಿದ್ದಾರೆ, ಇವನು ವ್ಯವಹಾರದಲ್ಲಿ ಹೇಳ್ತೇನೆ ಎಲ್ಲ ಕರೆಕ್ಟ್. ಅವರು ಪರಮಾರ್ಥ ಇರೋದನ್ನ ಇಟ್ಕೊಂಡು ಹೇಳಿ ಒಪ್ಪತ್ತಿರೋದು ಕರೆಕ್ಟ್. ಆದ್ರೆ ಇಲ್ಲಿ ಏನ್ ರೀಸನ್ ಕೊಡ್ತಿದಾರಲ್ಲ, ಮಣ್ಣು ಕುಡಿ ನೀರ್ತೇನೋ ಆತರ, ಅದು ತೀರಾ ಒಂಥರ ಬಾಲಿಶವಾದ ಆರ್ಗ್ಯುಮೆಂಟ್. ಇಲ್ಲಿ ಇನ್ನ ಚೆನ್ನಾಗಿ ಆರ್ಗ್ಯುಮೆಂಟ್ ಕೊಟ್ಟಿರ್ಬೇಕಿತ್ತು, ಇನ್ನ ಹೈಯರ್ ಲೆವೆಲ್ ಕೊಟ್ಟಿರ್ಬೇಕಿತ್ತು. ಅವ್ರು ಹೇಳ್ತಿರೋ ಸತ್ಯ, ಆ ಸತ್ಯವನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಈ ಒಂದು ಬಾಲಿಶವಾದ ಆರ್ಗ್ಯುಮೆಂಟ್ ಕೊಡದೆ ಇನ್ನ ಗಟ್ಟಿಯಾದ ದೃಢವಾದ ಆರ್ಗ್ಯುಮೆಂಟ್ ಕೊಟ್ಟಿದ್ರೆ ಸಂತೋಷವಾಗಿ ಒಪ್ಕೊಳ್ತಾ ಇದ್ದೀವಿ. ಇಲ್ಲಿ ಬೇರೆ ಆರ್ಗ್ಯುಮೆಂಟ್ ಕೊಡಕ್ ಆಗಲ್ಲ, ಯಾಕೆಂದ್ರೆ ಈ ಹಂತದಲ್ಲಿ ಶಂಕರಾಚಾರ್ಯರು ಎಲ್ಲವೂ ಮುಜ್ಞಾನವೇ ಬುದ್ಧಿ ಹೇಳ್ಬಿಟ್ಟಿದ್ದಾರೆ ಅನ್ನೋದು. ಅದನ್ನ ಅವರೇ ನನ್ನ ಕಡೆ ಪ್ರತಿಪಾದನೆ ಮಾಡಿರೋದ್ರಿಂದ ಅದನ್ನ ಬೇರೆ ರೀತಿ ಕಿತ್ತಾಕಕ್ಕಾಗಲ್ಲ. ಇದನ್ನ ವಿಜ್ಞಾನ ಅಷ್ಟಕ್ಕೆ ಲಾಕ್ ಮಾಡ್ತೀನಿ ಅಂದ್ರೆ ಹೊಂದಲ್ಲ ಅಂತ ಹೇಳ್ಬೇಕೇ ಹೊರತು ಈ ಘಟಪಟಾದಿಗಳ ಪರ್ಯಾಯವಾಗತ್ತೆ ಅಂತಂದ್ರೆ ನೀವು ಆ ಪ್ರತಿಪಾದನೆ ಮಾಡ್ಬೇಕಾದ್ರೆ ನಿಮ್ ಪ್ರಕಾರ ಎಲ್ಲ ಪರ್ಯಾಯವಾಗತ್ತಲ್ಲ ಅಂತಂದ್ರೆ ಹೌದಪ್ಪ ಪರ್ಯಾಯ ಅದಕ್ಕೆ ಹೆಸರೇ ಹೊರತು ಬೇರೆ ಅಲ್ಲ ನಾವು ಉತ್ತರ ಕೊಡ್ತೀವಿ ಅಂತೀರಾ. ನೀವು ಎಂತೇಳೋ ವಿಜ್ಞಾನಕ್ಕೆ ಹೆಸರು ಅಂತ ಉತ್ತರ ಕೊಡ್ತೀರಾ. ಇದೇ ಮಾಡಿದ್ರೆ ವಿಜ್ಞಾನಕ್ಕೆ ನಿಲ್ಲಿಸಿದ್ರೆ ಅದು ಪರಮಾರ್ಥವಲ್ಲವಾದ್ದರಿಂದ ಅದು ಹೊಂದಲ್ಲ ಅಂತ ಹೇಳ್ಬೇಕಾಗಿತ್ತು. ಅಲ್ಲಿ ಅಲ್ಲಿಂದ ಹೋಗ್ಬೇಕಾಗಿತ್ತು. ಅಲ್ಲಿ ನಿಂತು ತಗೊಳ್ತಾರೆ. ಸದ್ಯಕ್ಕೆ ವಿಜ್ಞಾನವಷ್ಟನ್ನೇ ಒಪ್ಕೊಂಡ್ರೆ ಏನೇನು ಎಡವಟ್ಟಾಗತ್ತೆ ಅಷ್ಟೇ ಒಪ್ಕೊಳ್ತಾರೆ. ತಥಾ ಸಾಧನಾಂ ಫಲಸ್ಯ ಏಕತ್ವೇ ಸಾಧ್ಯ ಸಾಧನ ಭೇದೋಪದೇಶ ಶಾಸ್ತ್ರಾರ್ಥಕ್ಕೆ ಪ್ರಸಂಗ. ಅಗ್ನಿಹೋತ್ರಾದಿ ಸಾಧನಗಳು ಸ್ವರ್ಗವೆಂಬ ಫಲವು ಎಲ್ಲ ವಿಜ್ಞಾನವೇ ಎಲ್ಲ ಒಂದವೇ ಅಂತ ಆದ್ರೆ ಅದನ್ನು ಉಪದೇಶ ಮಾಡುವ ಶಾಸ್ತ್ರವೂ ದಂಡ ಶಾಸ್ತ್ರವೂ ಅದೇ ಆಗುತ್ತೆ, ವಿಜ್ಞಾನವೇ ಆಗುತ್ತೆ. ಶಾಸ್ತ್ರ ಶಾಸ್ತ್ರ ಹೇಳುವಂತ ಉಪದೇಶ, ಉಪದೇಶ ಮಾಡುವಂತ ಯಜ್ಞಾಗಾದಿಗಳು, ಯಜ್ಞಾಗಲು ಬಳಸುವಂತ ಸಂಭಾರಗಳು, ಅದನ್ನು ಉಂಟಾಗುವ ಫಲ ಎಲ್ಲವೂ ವಿಜ್ಞಾನವೇ ಅಂತ ಆಗ್ಬಿಟ್ರೆ ಅವಾಗ ಒಂದಕ್ಕೂ ಅರ್ಥವೇ ಇಲ್ಲ ಅಂತ ಆಗ್ಬಿಡುತ್ತೆ, ವ್ಯವಹಾರವೇ ಲೋಪವಾಗ್ಬಿಡುತ್ತೆ ಅಂತ. ಅಲ್ಲಪ್ಪ ಎಲ್ಲವೂ ಚೈತನ್ಯವೇ ಎಲ್ಲವೂ ಬ್ರಹ್ಮವೇ ಅಂತ ಆದ್ರೆ ವ್ಯವಹಾರ ಲೋಪವಾಗತ್ತಲ್ಲ ಅಂದ್ರೆ ಆಗಲಿ ಅಂತ ಅಂತೀರಾ. ಇಲ್ಲೂ ನಾವು ಆಗಲಿ ಅಂತಂದ್ರೆ ಏನಂತ ಅಯ್ಯೋ ಇಲ್ಲ ಆಗಲಿ ಸರಿ ಆಗಲ್ಲ ಅಂತೀರಾ. ನಿಮ್ಗೆ ಆಗಲಿ ಅಂದ್ರೆ ಅಲಂಕಾರ ಭೂಷಣ ದೂಷಣ ಅಲ್ಲ ಅಂತೀರಾ. ನಾವು ಅದ ಹಾಗೆ ಆಗಲಿ ವಿಜ್ಞಾನಕ್ಕೆ ಬೇರೆ ಆಗಿಲ್ಲ ಅಂದ್ರೆ ಆಗಲಿ ಶಾಸ್ತ್ರವು ದಂಡ ಆಗಲಿ ಯಜ್ಞಗಳು ದಂಡ ಆಗಲಿ ಫಲವು ಅಂತಂದ್ರೆ ಅಯ್ಯೋ ಹಂಗಾಗಲ್ಲ ವ್ಯವಹಾರ ಬಿದ್ದು ಹೋಗ್ಬಿಡುತ್ತೆ ಅಂತ. ವ್ಯವಹಾರ ಬಿದ್ದು ಹೋಗಲಿ ಅಂತಂದ್ರೆ ಅಯ್ಯೋ ಅದು ಒಪ್ಕೊಳಕ್ಕಾಗಲ್ಲ ಅಂತೀರ. ಇದೇ ವಿಷಯ. ತತ್ಕರ್ತು ಅಜ್ಞಾನ ಪ್ರಸಂಗೋವ ಆ ಯಜ್ಞಾದಿಗಳನ್ನ ಮಾಡುವಂಥವನು ಯಜ್ಞಾದಿನ ಮಾಡ್ತಿದ್ದಾನೆ ಅಂತ ಬೇರೆ ಆಗ್ಬಿಡುತ್ತೆ. ಇದು ವೈದಿಕರು ಕೊಡ್ತಾ ಇರೋ ಉತ್ತರ. ಅವನು ಯಜ್ಞಾದಿಗಳನ್ನ ಒಪ್ಪೇ ಇಲ್ಲ. ವಿಜ್ಞಾನವಾದಿ ಅವನು ಅವೈದಿಕ, ಅವನು ಪಶುಹಿಂಸೆಯನ್ನೇ ಒಪ್ಪಲ್ಲ. ಅವನು ಬೌದ್ಧರಲ್ಲಿ ಪಶುಹಿಂಸೆ ಬಹಳ ನಿಷೇಧ. ಅವರು ಅಹಿಂಸಾವಾದಿಗಳು. ಯಜ್ಞದಲ್ಲಿ ಪಶುಹಿಂಸೆ ಬರುತ್ತೆ, ಯಜ್ಞವನ್ನು ಮಾಡಕೂಡದು ಅಂತ ಅವರ ಇದು ತಪ್ಪದು, ಅದು ನಿಂದಿತ, ಅದು ದೋಷ ಅದು ಅಂತ ಹೇಳ್ತಾರೆ. ತ್ಯಾಜ್ಯಂ ದೋಷ ವಿಧಿತ್ಯಕ್ಕೆ ಕರ್ಮಪ್ರಾಹುರ್ ಮನೀಷಿಣ ಅಂತ ಸಾಂಖ್ಯರು ಬೌದ್ಧರು ಕರ್ಮವನ್ನು ಒಪ್ಪಲ್ಲ ಅವರು. ಗುರುಗಳೇ ಅವರು ಅದೃಷ್ಟ ಫಲನ ಒಪ್ಪೋದಿಲ್ವಾ? ಅಲ್ಲ ಈ ತರಹ ಯಜ್ಞದಲ್ಲಿ ಆಡನ್ನು ಹಿಂಸೆ ಮಾಡಿಬಿಟ್ಟು ನೀ ಸ್ವರ್ಗಕ್ಕೆ ಹೋಗ್ತೀನಿ, ನಿನ್ ಮಗನ ಹಿಂಸೆ ಮಾಡಿ ಸ್ವರ್ಗಕ್ಕೆ ಹೋಗ್ರಿ, ನಿನ್ನೇ ಹಿಂಸೆ ಮಾಡಿ ಆಡೇನು ಪಾಪ ಮಾಡಿತ್ತು, ನಿನ್ ಮಗನನ್ನು ನಿನ್ ಮಕ್ಕಳನ್ನ ಹಿಂಸೆ ಮಾಡಿ ಪಾಪ ಆಡು ಏನು ಮಾಡಲ್ಲ. ಅಶ್ವನ್ನೈವ ಗಜನ್ನೈವ ವ್ಯಾಘ್ರನ್ನೈವ ಚನೈವಚ ಅಜಾಪುತ್ರಂ ಬಲಿಂದದ್ಯಾತ್ ದೇವೋ ದುರ್ಬಲ ಘಾತಕ ಅಂತ. ಹೋಗಿ ಹುಲಿ ತಂಟೆಗೆ ಹೋಗ್ರಿ, ಆನೆ ತಂಟೆಗೆ ಹೋಗ್ರಿ, ಅವಾಗ ಏನಾಗುತ್ತೆ ಗೊತ್ತೆ? ಎಲ್ಲ ಋತುಜರನ್ನು ತುಳು ಹಾಕ್ಬಿಡತ್ತೆ.
ಯಾರೋ ಸಾಧು ಪ್ರಾಣಿ ಏನು ಮಾಡಲ್ಲ, ಉಸಿಕಟ್ಟಿ ಸಾಯಿಸ್ಬಿಟ್ಟು ಅದನ್ನು ನೀವು ಯಜ್ಞ ಉಪಯೋಗಿಸ್ಕೊಂಡು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಅನ್ಕೋತೀರ. ಇದೆಲ್ಲ ಬರೀ ಬ್ಯಾಂಕ್. ಹಾಗೆ ನಿಮಗೆ ಒಂದು ಪ್ರಾಣಿ ಬಲಿ ಕೊಟ್ಟು ಸಾಕ ಹೋಗ್ಬೇಕು ಅಂತಿದ್ರೆ ನಿಮ್ಮ ಮಕ್ಕಳನ್ನು ನಿಮ್ಮ ನಿಲ್ಲ ಮಾಡಿ ಆ ಕುದುರೆ ಆಳನ ಯಾಕೆ ಮಾಡ್ತೀರಾ ಅಂತ ಹಾಗೆಲ್ಲ ಹಾಸ್ಯ ಮಾಡ್ತಾರೆ. ನಾವು ಇಲ್ಲಪ್ಪ, ನಾವು ವೇದ ಪ್ರಮಾಣಕರು, ನಮ್ಗೆ ವೇದ ಅದು ಇದೆಲ್ಲ ಸರಿ ಅಲ್ಲ ಅಂದ್ರೆ ಅವ್ರು ವೇದವನ್ನೇ ಚಿತ್ತಾಕ್ಬಿಡ್ತಾರೆ ರಾಜ ಇದ್ದಾರೆ. ಗುರುಗಳೇ ಇನ್ನೂ ಇದ್ದಾರೆ ಗುರುಗಳೇ ಸಾಂಖ್ಯರು ಬೌದ್ಧರಲ್ಲ? ಸಾಂಖ್ಯರು ಅಂತ ಅನ್ಸ್ಕೊಂಡಿಲ್ಲ, ಬೌದ್ಧರು ಬೇಕಾಷ್ಟು ಇದಾರೆ. ಟಿಬೆಟ್ ಇನ್ನೆಲ್ಲ ಬೌದ್ಧರ, ಚೀನಾದವ್ರಲ್ಲ ಬೌದ್ಧರ. ಅಲ್ಲ ಅದು ಬೇರೆ ಬೌದ್ಧ, ಇದು ಬೇರೆ ಬೌದ್ಧ ಅಂತ ಹೇಳಿದ್ರಲ್ಲ ನೀವು. ಅಲ್ಲಲ್ಲ, ಅವರು ಸೈದ್ಧಾಂತಿಕವಾಗಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಅಂತ ನೀವು ಹೊರತು ಬೌದ್ಧ ಜಾತಿಯವ್ರು ಹೌದು, ಬೌದ್ಧ ಪಂಗಡದವ್ರು ಹೌದು. ಅವರಲ್ಲಿ ಬರೀ ಕ್ರಿಯಾಯೋಗವನ್ನೇ ವಿಪಶ್ಯನ ಅಷ್ಟನ್ನೇ ಇಟ್ಕೊಂಡಿದ್ದಾರೆ ಹೊರತು ಸೈದ್ಧಾಂತಿಕವಾಗಿ ಶೂನ್ಯವಾದವನ್ನು ಹೇಳ್ತಾ ಇದ್ದಾರ ನಮ್ಗೆ ಗೊತ್ತಿಲ್ಲ ಅಂತ. ಒಂದ್ಸಲ ಕಾನ್ಫರೆನ್ಸ್ ಆದಾಗ ನಮ್ ಸೋಮಶೇಖರ್ ಅವ್ರು ಹೋಗಿದ್ದಂತ ಮೈಸೂರಲ್ಲಿ, ಅದು ಬೌದ್ಧವಾದ ಬಗ್ಗೆ ಒಬ್ಬೊಬ್ಬರು ಹೇಳಿದ್ರು ಅಂತ ಕತೆ ಹೇಳಿದ್ರಪ್ಪ. ಇರಬಹುದು ಯಾರಾದ್ರು ಅಲ್ಲಿ ಇಲ್ಲಿ ಒಬ್ಬೊಬ್ರು ಇರಬಹುದು, ಇಲ್ಲ ಅಂತ ಅನ್ನಕ್ಕಾಗಲ್ಲ. ಗೌತಮ್ ಬುದ್ಧ ಫಾಲೋವರ್ಸ್ ಎಲ್ಲ ಬೌದ್ಧರು ಅಂತ ಅಲ್ಲ ಅಂತ ಆಯ್ತಲ್ವ? ಯಾಕಲ್ಲ ಹೋಸಲಿ ಹಂಗೆ ಹೇಳಿದ್ದು ಆಗಿಲ್ಲ ಫಾಲೋವರ್ಸ್ ಎಲ್ಲ ಅಲ್ಲ ಅಂತಲ್ಲ. ಗೌತಮ ಬುದ್ಧನ ಪ್ರಮಾಣ ಆ ಸಂಪ್ರದಾಯದಲ್ಲ ಬೌದ್ಧರೇ, ಅದನ್ನ ಪ್ರಮಾಣ ಅನ್ಕೊಂಡವ್ರಲ್ಲ ಬೌದ್ಧರೇ. ಅದು ಓದಿದ ಮಾತ್ರ ಬೌದ್ಧರಾಗಲ್ಲ ಅಂದ್ರೆ ನಮ್ಮ ಸ್ವಾಮಿಗಳು ಬೌದ್ಧರ ಪ್ರಕ್ರಿಯೆ ಓದಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂತ, ಅದ್ ಮಾತ್ರ ಅವ್ರು ಬೌದ್ಧರಾಗಲ್ಲ. ಓದ ತಿಳ್ಕೊಳಕ್ ಮಾತ್ರ ಬೌದ್ಧರಾಗಲ್ಲ, ಅದನ್ನ ಪ್ರಮಾಣವಾಗಿ ಇಟ್ಕೊಂಡು ಅದನ್ನ ಅನುಸರಣೆ ಮಾಡಲ್ಲ ಬೌದ್ಧರೇ. ಟಿಬೆಟ್ ಅವ್ರು ತುಂಬಾ ಹಿರಿಯರುಗಳೇ ಬಂದಿದ್ದು ಮೈಸೂರಲ್ಲಿ ಶ್ರೀಚಕ್ರದ ವರ್ಕ್ಶಾಪ್ ಮೂರ್ ದಿವಸದಲ್ಲಿ ಅವ್ರನ್ನು ಕರ್ತಿದ್ರು. ಆ ಕಡೆ ಹಿಮಾಲಯ ಆ ಕಡೆಯಿಂದಾನೇ ಬಂದಿದ್ರು. ತುಂಬಾ ಜೋರ ಇವರು ತುಂಬಾ ಜೋರ ಖಂಡನೆ ಮಾಡಿದ್ರು ಯಾಜ್ಞವಲ್ಕರದ್ದು. ಇದು ಪ್ರಶ್ನ ಇದೆಯಲ್ಲ ಅಲ್ಲಿ ತಲೆ ಬಿದ್ದು ಹೋಗುತ್ತೆ ಅನ್ನೋದಿದೆಯಲ್ಲ, ಅದನ್ನ ಇಟ್ಕೊಂಡು ತುಂಬಾ ಜೋರ ಖಂಡನೆ ಮಾಡಿದ್ರು. ಖಂಡನೆ ಮಾಡಕ್ಕೆ ಏನಿದೆ ಅದರಲ್ಲಿ? ಅಲ್ಲ ಆ ಪ್ರಶ್ನೆಗೆ ಉತ್ತರ ಹೇಳಕ್ ಆಗ್ಲಿಲ್ಲ, ಅದಕ್ಕೆ ಇದ್ ಮಾಡ್ಬಿಟ್ರು. ಅವನಿಗೆ ಉತ್ತರ ಹೇಳಕ್ಕಾಗಲಿಲ್ಲ ಶಾಖಲ್ಲಿ ಮುದ್ದೆ. ಅಲ್ಲ ಅಲ್ಲಿ ಯಾರು ವಾದ ಮಾಡಕ್ ಯಾರು ಇರ್ಲಿಲ್ಲ, ಅಲ್ಲಿ ಅವ್ರು ಬರೀ ಕೇಳ್ಕೊಟ್ರು. ಬಟ್ ಅವ್ರ ಖಂಡನೆ ಜೋರಾಗಿತ್ತು. ನಾನು ಆ ನೇಪಾಳಕ್ಕೆ ಹೋದಾಗ ಆ ಬೌದ್ಧರ ಒಂದು ಇದಕ್ಕೆ ಹೋಗಿದ್ದೆ, ಅವರ ಒಂದು ಮಠಕ್ಕೆ. ಅವ್ರ ಸಂಸ್ಕೃತ ಮಾತಾಡೋದಿದ್ದಾರೋ ಏನು ನೋಡೋಣ ವಿಚಾರ ಮಾಡೋಣ ಅಂತ. ಅಲ್ಲಿ ಹೋಗಿ ಒಬ್ರಿಗೂ ಸಂಸ್ಕೃತವೇ ಬರಲ್ಲ. ಅಷ್ಟೇ ಅಲ್ಲ, ಅವ್ರು ನೇಪಾಳಿ ಭಾಷೆ ಹಿಂದಿನೂ ಮಾತಾಡಲ್ಲ, ಅವರು ಟಿಬೆಟ್ ನೇಪಾಳಿ ಭಾಷೆ ಒಂದು ಚಲ ಭಾಷೆ. ಅವರು ಅವ್ರು ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು ಇವ್ರು ಹೇಳಿದ್ರು. ನಮ್ಮ ಶೋಭಾ ಡಾಕ್ಟರ್ ಇದ್ರು ಇರೋದು ಕೇಳಿದಕ್ಕೆ, ಇಲ್ಲ ನಾವು ಅದೆಲ್ಲ ಏನು ಓದಲ್ಲ, ಆ ಇದು ದಿಂಗ್ನಾಗ ಚಂದ್ರಕೀರ್ತಿ ಇದು ಲಂಕಾವತಾರ ಅದೆಲ್ಲ ನಮ್ಮಲ್ಲಿ ಬರೀ ನಮ್ಮಲ್ಲಿ ಅನುಷ್ಠಾನ ಇದು ಕ್ರಿಯಾಯೋಗ ಅಷ್ಟೇ ಮಾಡ್ಕೋತೀವಿ ನಾವು, ನಮ್ಮಲ್ಲಿ ಬೇರೆ ಬೇರೆ ಅನುಷ್ಠಾನ ಪದ್ಧತಿ ಇಟ್ಕೊಂಡಿದ್ವಿ, ಸೈದ್ಧಾಂತಿಕವಾಗಿ ಏನು ಇಲ್ಲ ಅಂತ ಹೇಳಿದ್ರು. ನಾವು ಬಂದ್ಬಿಟ್ವಿ. ಹೌದು, ಪಾಲಿ ಭಾಷೆ ಏನೋ ಇದೆ ಗುರುಗಳು. ಹೌದು, ಪಾಲಿ ಭಾಷೆ. ಧಮ್ಮ ಪದ ಅಂದ್ರೆ ಪಾಲಿ ಭಾಷೆಯಲ್ಲಿ ಇರೋದು. ನಮ್ಮ ಸ್ವಾಮಿಗಳು ಅದನ್ನ ಇದು ಮಾಡಿದ್ದಾರೆ, ಕನ್ನಡಾನುವಾದ ಮಾಡಿದ್ದಾರೆ, ಕಾರ್ಯಾಲಯ ಸಿಗತ್ತೆ ಅದು. ತತ್ವ ಸಮಾಸ ಅಂದ್ರೆ ಸಾಂಖ್ಯದ ಪ್ರಕ್ರಿಯೆಗೆ ಒಂದು ಗ್ರಂಥ ಬರೆದಿದ್ದಾರೆ, ತತ್ವ ಸಮಾಸ ಅಂತ ಹೇಳಿ ಸಾಂಖ್ಯದ ಪ್ರಕ್ರಿಯೆ. ಧಮ್ಮ ಪದ ಅಂದ್ರೆ ಬೌದ್ಧರಿಗೆ. ಹೀಗೆ ಷಡ್ದರ್ಶನಕ್ಕೂ ಬರೀಬೇಕು ಅಂದ್ಕೊಂಡಿದ್ದಂತೆ ಸ್ವಾಮಿಗಳು, ತಾರ್ಕಿಕಕ್ಕೂ ಬರೀಬೇಕು, ಯೋಗದಕ್ಕೂ ಬರೀಬೇಕು ಅಂತ ಲೇಖನ ಕೊಟ್ಟಿದ್ದಾರೆ ಮಾಸಪತ್ರಿಕೆಯಲ್ಲಿ ಅವರ ವಿಚಾರವಾಗಿ. ಅದು ಸ್ವತಂತ್ರವಾಗಿ ಗ್ರಂಥ ಬರೆಯಕ್ಕಾಗಲಿಲ್ಲ ಸ್ವಾಮಿಗಳಿಗೆ, ಲೇಖನವನ್ನೇ ತಗೊಂಡು ತಗೊಂಡ್ಬೇಕಾದ್ರೆ ಅದನ್ನೇ ಪುಸ್ತಕ ಮಾಡ್ಕೋಬಹುದು. ಬರ್ತೀರಾ ಚಾಪೆ ತಗೊಂಡು ಹೋಗ್ಬೇಕೆ? ಯಾರ್ಯಾರು ಹೇಳಿದವರು ಇಲ್ಲಿ ಇಲ್ಲಿ ತಗೊಂಡ್ಬರ್ತಾರೆ ನಿಮ್ಗ ಗುರುಗಳೇ? ನಾನ್ ಸಂಡೆ ಬರ್ತೀನಿ. ಸಂಜೆ ಬರ್ತೀರಾ? ಆಯ್ತು. ಅವರಲ್ಲಿ ಈ ರೀತಿ ವಾದ ಇದೆ, ಆ ವಾದದಲ್ಲಿ ಈ ದೋಷ ಇದೆ ಅಂತ ನೀನ್ ಕಾಣ್ತಿದ್ಯೋ ಇಲ್ವೋ? ವಿಜ್ಞಾನಕ್ಕಿಂತ ಬೇರೆಯಾಗಿ ಕಾಣ್ತಾ ಇದ್ಮೇಲೆ ಎಲ್ಲವೂ ವಿಜ್ಞಾನ ಅಂತ ಹೆಂಗ ಹೇಳಿದೆ ನೀನು? ಆ ವಾದಿಗಳು, ವಾದಿಗಳ ದೋಷ, ವಾದ, ಆ ಎಲ್ಲವನ್ನೂ ನೀನು ಕಾಣ್ತಿದ್ಮೇಲೆ ಎಲ್ಲವೂ ವಿಜ್ಞಾನ ಸುಮ್ಮನೆ ಬಾಯಲ್ಲಿ ನಾಳೆ ಇದೆ ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ತೀಯಾ? ವಿಜ್ಞಾನ 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 ಅಂತ ಅವರನ್ನೆಲ್ಲ ಕಂಡು ಅವರ ದೋಷವನ್ನು ಕಂಡ ಮೇಲೆ ಎಲ್ಲವೂ ವಿಜ್ಞಾನ ಅಂತ ಹೆಂಗ ಹೇಳಿದೆ ನೀನು ಅಂತ ಆಕ್ಷೇಪ ಮಾಡ್ತಿದ್ದಾರೆ ಶಂಕರಾಚಾರ್ಯರು. ನಹಿ ಆತ್ಮವಿಜ್ಞಾನ ಮಾತ್ರಮೇವ ಪ್ರತಿವಾದಿ ವಾದ ತದ್ದೋಷೋ ವಾ ಅಭ್ಯುಗಮ್ಯತೆ. ನಿನ್ನ ವಿಜ್ಞಾನ ಮಾತ್ರ, ಆತ್ಮವಿಜ್ಞಾನ ಅಂದ್ರೆ ಬೌದ್ಧನ ಒಂದು ವಿಜ್ಞಾನ ಇದೆಯಲ್ಲ ತನ್ನದಾದ ವಿಜ್ಞಾನ, ಅದು ಆತ್ಮವಿಜ್ಞಾನ. ಎಲ್ಲವೂ ಕೆಳಗೆ ವಿಜ್ಞಾನವೇ
ಅಂತ ಹೇಳಿ ಇನ್ನು ವಿಜ್ಞಾನವಿದೆಯಲ್ಲ ಆ ವಿಜ್ಞಾನ ಮಾತ್ರವೇ ಪ್ರತಿವಾದೀನದಾಗಲಿ ಅವನ ವಾದ ಅನ್ನೋದಾಗಲಿ ಆ ದೋಷವಾಗಲಿ ಹೇಗೆ ಒಪ್ಕೊಂಡಿಲ್ವಲ್ಲ ನೀವು ಬೇರೆ ನೀವು ನಮಗೆ ಎರಡು ಪಾರ್ಟಿಗಳು ನಿಮ್ದು ತಪ್ಪು ನಮ್ಮನ್ನು ಕಡಿಮೆ ಮಾಡ್ತಿರಲ್ಲ ನೀವು ಅಂದ್ಮೇಲೆ ನಿಮ್ಗೆ ಹೇಗೆ ಎಲ್ಲ ವಿಜ್ಞಾನ ಅಂತ ಅಂತೀರಾ ನೀವು ನಮ್ಮನ್ನು ಬೇರೆ ಕಾಣ್ತೀರಾ ನಮ್ಮ ವಾದವನ್ನು ಕೇಳ್ತೀರಾ ಅದ್ರ ದೋಷ ಹೇಳ್ತೀರಾ ಅದನ್ನು ಕಡಿಮೆ ಮಾಡ್ತೀರಾ ಅದೆಲ್ಲ ಇದನ್ನ ಮಾಡಿಬಿಟ್ಟು ಎಲ್ಲವೂ ವಿಜ್ಞಾನ ವಿಜ್ಞಾನ ಅಂತ ಬಿಟ್ರೆ ಏನು ಅರ್ಥ ಇದಕ್ಕೆ ಅಂತ ಇದ್ದಾರೆ ಅವ್ರೆ ಸರ್ ಏನು ನೀ ಇದು ತಪ್ಪಪ್ಪ ಇದನ್ನ ನಾನು ಹೇಳಿದ ವಿಜ್ಞಾನವಲ್ಲ ಅದು ನನ್ನ ವಿಜ್ಞಾನವೇ ಅಂತಂದ್ರೆ ಏನಂತಿದ್ರು ಹೆಂಗೆ ಹೆಸರು ಗೊತ್ತಿಲ್ಲ ಸಾರ್ ನೀವು ನಿಮ್ ವಾದ ನಿಮ್ ವಾದ ದೋಷ ನಿಮ್ ಅದು ನನ್ನ ವಿಜ್ಞಾನವೇ ಅಂದ್ರೆ ಅವಾಗ ನಿರಂಕುಶತ್ವ ಅತ್ತೆ ತುಂಡಸ ಅಂತ ಸೂತ್ರ ಭಾಷೆ ಬೈದಿದ್ದಾರೆ ನಿನ್ ಬಾಯಿಗೆ ಬೆಣೆ ಇಲ್ಲ ಕಣಾ ಏನೇನೋ ಹರಡ್ತೀಯಾ ಅದಕ್ಕೆ ಹೀಗೆ ಹೇಳ್ತೀಯ ಅಂತ ಹೇಳಿ ಬೈದ್ಬಿಟ್ರು ಶೇಷನ್ ಕೋಪೇನೆ ಪೂರ ಇರ್ತದ ಕಣ್ಣೊಳಗ ಬೈದ್ಬಿಡು ಹೋಗ್ ನಿಂಗೆ ಏನ್ ಗೊತ್ತಿ ತ್ವಮ್ ಶುಂಠ ಯಾಕಪ್ಪ ಶುಂಠ ಅಂದ್ರೆ ನೀನ್ ದಡ್ಡ ಅದನ್ನ ಶುಂಠ ಈ ಖಂಡನೆಗಳೆಲ್ಲ ಏನ್ ಗೊತ್ತಾಗುರ್ಲೆ ಒಬ್ಬ ಮೂಕನ್ ಎದುರು ನಿಲ್ಲಿಸ್ಬಿಟ್ಟು ಅವನ ಬಾಯಿಗೆ ಬಂದಾಗ ನೀನ್ ಇಂಥ ಅಪವಾದ ಮಾಡಿದ್ಯಾ ನೀನ್ ಇಂಥ ತಪ್ಪು ಮಾಡಿದ್ಯಾ ಅಂತ ಬೈದಂಗೆ ಅವನ್ ಜಸ್ಟಿಫಿಕೇಶನ್ ಏನ್ ಹೇಳ್ತಾನೆ ಅನ್ನೋದಕ್ಕೆ ಅವಕಾಶವೇ ಇಲ್ಲ ನಮ್ಗಿಲ್ಲಿ ಬೌದ್ಧರ್ದು ಇದಕ್ಕೇನಿದೆ ಅನ್ನೋದು ನಮ್ಗೆ ಒಬ್ಬ ಬೌದ್ಧರು ನಿಂತ್ಕೊಂಡು ಇದಕ್ ವಾದ ಮಾಡಿದ್ರೆ ನಮ್ಗೆ ಗೊತ್ತಾಗಿರೋದು ಈಗ ಒನ್ ಸೈಡೆಡ್ ಆಗಿ ಮಾತ್ರ ಕೇಳ್ತಾ ಇದೀವಿ ನಾವು ಹೌದು ಯಾವಾಗ್ಲೂ ಯಾರು ಗ್ರಂಥ ಬರೀತಾರೋ ಅವರು ಅವರು ಬುದ್ಧಿ ತಗ ಅನುವಾದ ಮಾಡ್ಕೊಂಡು ಬರೀತಾರೆ ಹೊರತು ಏನ್ ಕೂರಿಸ್ಕೊಂಡ್ ಬರೆಯಕ್ಕಾಗಲ್ಲಪ್ಪ ಆಮೇಲೆ ಯಾರನ್ನು ಪರಿವರ್ತನೆ ಮಾಡಕ್ಕೆ ಒಪ್ಸಕಲ್ಲ ಆಗಲ್ಲ ಅಷ್ಟೇ ಅಲ್ಲ ಗುರುಗಳು ಆಚಾರ್ಯರು ಹೇಳಿರೋದು ಈ ತರ ಹೇಳ್ಬೇಕಾದ್ರೆ ಅವ್ರಿಗೇನೋ ವಾದ ತಪ್ಪಿರಬಹುದೋ ಏನೋ ಗೊತ್ತಿಲ್ಲ ಅದ್ರಿಂದ ಅವ್ರು ಹೇಳಿದ್ದಿದ್ರೆ ನಮ್ಗಿನ್ನ ಇವ್ರು ಹೇಳಿದ್ದನ್ನ ಹೆಚ್ಚು ಅರ್ಥ ಆಗಿರೋದು ಅಷ್ಟೇ ಅದನ್ನ ನೀವು ತಿಳ್ಕೊಬೇಕಾದ್ರೆ ಗೌಡಪಾದ ಹೃದಯ ಅಂತ ಹೇಳಿ ಒಂದು ಸ್ವಾಮಿಗಳು ಇದು ಕನ್ನಡ ಪುಸ್ತಕ ಬಿಡಿದ್ದಾರೆ ಅದ್ರಲ್ಲಿ ಅವ್ರದೆಲ್ಲ ಪೂರ್ತಿ ಅನುವಾದ ಮಾಡ್ಕೊಂಡು ಕಡಿಮೆ ಮಾಡಿದ್ದಾರೆ 2000 ಓದಿದೀರಾ ಆಯ್ತು ಇನ್ಮೇಲೆ ಗೊತ್ತಾಗಿದೆಯಲ್ಲ ವಿಷಯ ಇನ್ನೇನು ಬಿಡಿ ನಿರಾಕರ್ತವ್ಯತ್ವ ಪ್ರತಿವಾದ್ಯಾದೀನಾಂ ಪ್ರತಿವಾದಿಯೇ ಮುಂತಾದವನ ಪ್ರತಿವಾದಿ ಪ್ರತಿವಾದಿಯ ವಾದ ಅವರ ದೋಷ ಅವರ ಎಲ್ಲವನ್ನು ನಿರಾಕರಣೆ ಮಾಡಬೇಕು ನೀನು ಒಪ್ಕೊಂಡಿದೀಯ ಒಪ್ಕೊಂಡ್ ಬಿಟ್ಮೇಲೆ ಅದೆಲ್ಲ ಬೇರೆ ಇದೆ ನೀನ್ ಕಾಣ್ತಾ ಇದೆ ಬೇರೆ ಇದೆ ಕಂಡು ಬಿಟ್ಮೇಲೆ ಎಲ್ಲವೂ ವಿಜ್ಞಾನವೇ ವಿಜ್ಞಾನವೇ ಅಂದ್ರೆ ಅದು ಶಬ್ದ ಮಾತ್ರವಾಗುತ್ತೆ ಹೊರತು ಅದು ವಿಜ್ಞಾನವಾಗಲ್ಲ ನಮ್ಮನ್ನೆಲ್ಲ ಬೇರೆ ಕಂಡು ನಮ್ಮ ವಾದವನ್ನು ಕೇಳಿ ಅದರ ದೋಷವನ್ನು ನೀನ್ ಹೇಳಿ ಅದನ್ನ ಖಂಡನೇನು ಮಾಡಿದ ಮೇಲೆ ಎಲ್ಲ ವಿಜ್ಞಾನ ಹೆಂಗ ಆಗತ್ತೆ ಅಂತ ಇದ್ದಾರೆ ವಿಜ್ಞಾನ ಆಗೋಕ್ ಸಾಧ್ಯ ಇಲ್ಲ ವಿಜ್ಞಾನಕ್ಕಿಂತ ಬೇರೆ ಆಗಿದ್ದಾಗಲೇ ಇದೆಲ್ಲ ಮಾಡೋಕ್ಕಾಗೋದು ಇದ್ರೆ ಇದೆಲ್ಲ ನಡೆಯೋದೇ ಇಲ್ಲ ಆದ್ರಿಂದ ಎಲ್ಲವೂ ವಿಜ್ಞಾನ ಬರೀ ಸುಳ್ಳು ಅಂದ್ರು ನೀ ಆತ್ಮೀಯ ವಿಜ್ಞಾನ ನಿರಾಕರ್ತವ್ಯಂ ಅಭ್ಯುಪಗಮ್ಯದೆ ನೀ ಆತ್ಮೀಯ ವಿಜ್ಞಾನ ನಿರಾಕರ್ತವ್ಯಂ ಅಭ್ಯುಪ ಇದೆಲ್ಲವೂ ನಿನ್ನ ವಿಜ್ಞಾನವೇ ಆಗಿದ್ರೆ ಯಾರೋ ಈ ನಿಮಗೆ ಪ್ರತಿವಾದಿಗಳಾಗಿರೋ ನಾವು ನಮ್ ವಾದ ಅದರ ದೋಷ ಅದಷ್ಟು ನಿನ್ನ ವಿಜ್ಞಾನವೇ ಆಗಿದೆ ಅದನ್ನ ನೀ ಖಂಡನೆ ಮಾಡ್ಬೇಕು ನೀ ಖಂಡನೆ ಮಾಡೋ ಅದನ್ನ ಖಂಡನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಿಲ್ಲ ನೀ ನಿನ್ ವಿಜ್ಞಾನಕ್ಕೆ ಬೇರೆ ನೀವು ಒಪ್ಕೊಂಡಿದ್ಯಾ ನೋಡಿ ಹೆಂಗಿದೆ ತರ್ಕ ಭಾಷೆಗಾರರು ಈ ಪ್ರತಿವಾದಿಗಳನ್ನ ಕಂಡು ಆ ವಾದವನ್ನು ಕೇಳಿ ಅಲ್ಲಿ ದೋಷವನ್ನು ತಿಳಿದು ಅದನ್ನ ಖಂಡನೆ ಮಾಡಕ್ ಹೋಗ್ತಾ ಇರೋದಿಲ್ಲ ಇದು ನಿನ್ನ ವಿಜ್ಞಾನಕ್ಕೆ ಬೇರೆ ನೀವು ಒಪ್ಕೊಂಡಂಗಾಯ್ತು ನಿನ್ನ ವಿಜ್ಞಾನವೇ ಆಗಿದೆ ನಿನ್ನ ವಿಜ್ಞಾನ ನೀನು ಖಂಡನೆ ಮಾಡ್ತೀನಿಯ ನಿನ್ನ ವಿಜ್ಞಾನ ಹೆಂಗೆ ನಿನ್ ಕಣ್ಣೆ ಮಾಡಕ್ಕಾಗತ್ತೆ ನಿನ್ನ ವಿಜ್ಞಾನ ನೀನ್ ಕಣ್ಣೆ ಮಾಡ್ಕೊಂಡ್ರೆ ಆಗಲೂ ನಿನ್ ತಪ್ಪು ನಿಮ್ಗೆ ಹೇಳಂಗಾಯ್ತು ನಿನ್ ವಿಜ್ಞಾನವನ್ನೇ ಕಣ್ಣೆ ಮಾಡ್ತೀಯಾ ಅವಾಗ ನಿನ್ ವಿಜ್ಞಾನ ನೀನೇ ಒಪ್ಪಿಕೊಂಡಿದ್ದಾರೆ ಅವನೇನ ಇಂದ್ರಾಮಣಿ ಆತ್ಮೀಯ ವಿಜ್ಞಾನ ನಿರಾಕರಿಸಿ ಅಭಿಗಮ್ಯದೆ ಇಲ್ಲಿ ಸಾಕು ಸ್ವಯಂ ಆತ್ಮ ಕಷ್ಟಿತು ತನ್ನ ಆತ್ಮನೂ ಕೂಡ ಯಾರಿಗೂ ನಿರಾಕರಣೆ ಮಾಡ್ಬೇಕಾದವನಾಗೋಲ್ಲ ನಿನ್ನ ಆತ್ಮನೇ ನೀನು ನಿರಾಕರಣೆ ಮಾಡ್ಬೇಕು ಅಂತಂದ್ರೆ ಅದು ಹೊಂದೋದಿಲ್ಲ ಆದ್ದರಿಂದ ವಿಜ್ಞಾನ ವ್ಯತಿರಿಕ್ತವಾಗಿ ಬಾಹ್ಯಾರ್ಥ ಇದ್ದೇ ಇದೆ ಸುಮ್ಮನೆ ನೀನು ಕಾಣ್ತಾ ಇದ್ರು ಅಲ್ಗಳಿಬೇಕು ಅಂತ ಒಂದೇ ಕಾರಣಕ್ಕೆ ಖಂಡನೆ ಮಾಡ್ತಿದೀಯೇ ಹೊರತು ನಿಮಗೆ ಇದು ಅನುಭವ ಅಪಲಾಪ ಮಾಡ್ತಾ ಇದೀಯಾ ವಿಜ್ಞಾನ ಬೇರೆ ಘಟಪಟಾದಿಗಳೇ ಬೇರೆ ಅಂತ ಹಲೋ ಸ್ವಾಮಿ